ತಾಯಿ ನಕ್ಕರೆ ಮಮಕಾರ, ತಂದೆ ನಕ್ಕರೆ ಸಹಕಾರ, ಗುರು ನಕ್ಕರೆ ಪುರಸ್ಕಾರ. ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರೇ, ನಿಮಗೆ ನನ್ನ ಮುಂಜಾನೆಯ ನಮಸ್ಕಾರಗಳು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಜೀವಶಾಸ್ತ್ರದ ತರಗತಿಗೆ ಸುಸ್ವಾಗತ. ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ಜೀವಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಜೀವಶಾಸ್ತ್ರ ಅಂತ ಹೇಳಿ ನೋಡಿದಾಗ ಇದು ಯಾವ ಒಂದು ವಿಭಾಗದಲ್ಲಿ ಬರುತ್ತದೆ ಅಂತ ಹೇಳಿ ಕೇಳಿದಾಗ ವಿಜ್ಞಾನ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಬರುವಂಥ ಒಂದು ಶಾಖೆ ಅಂತ ಹೇಳ್ತಾ ಇದ್ದೀವಿ. ಸೈನ್ಸ್ ಅಂತ ಹೇಳ್ತಾ ಇದ್ದೀವಿ. ಎಸ್, ಹಾಗಾದರೆ ಸೈನ್ಸ್ ಅಂತ ಹೇಳಿ ನೋಡಿದಾಗ ವಿಜ್ಞಾನ ಅಂತೇಳಿ ಹೇಳ್ತೀವಿ. ಸೈನ್ಸ್ ವಿಜ್ಞಾನ ಅಂತೇಳಿ ತಗೊಳ್ತಾ ಇದ್ದೀವಿ. ಇಲ್ಲಿ ವಿಜ್ಞಾನ ಸೈನ್ಸ್ ಅಂತಕ್ಕಂಥ ಒಂದು ವಿಷಯವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏಕೆ ಇಡಲಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾಕೆ ನಾವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ವಿಜ್ಞಾನ ವಿಷಯವನ್ನು ಓದಬೇಕು ಅಂತಕ್ಕಂಥದ್ದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಯಾವುದೇ ಒಂದು ಎಕ್ಸಾಮನ್ನು ಬರಿತಾ ಇರೋದು ಅಂದರೆ ಅದರ ಬಗ್ಗೆ, ಆ ಒಂದು ಸಬ್ಜೆಕ್ಟ್ ಬಗ್ಗೆ ನಮಗೆ ಐಡಿಯಾ ಇರಬೇಕು. ನಾವೇ ಯಾಕೆ ಒಂದು ಸಂವಿಧಾನವನ್ನು ಓದ್ತೀವಿ, ಯಾಕೆ ಹಿಸ್ಟ್ರಿಯನ್ನು ಸ್ಟಡಿ ಮಾಡ್ತೀವಿ, ಯಾಕೆ ಮೆಂಟಲ್ ಎಬಿಲಿಟಿಯನ್ನು ಸ್ಟಡಿ ಮಾಡ್ತಾ ಬರ್ತೀವಿ, ಯಾಕೆ ವಿಜ್ಞಾನವನ್ನು ಓದ್ತೀವಿ ಅಂತ ಹೇಳಿ ನೋಡಿದಾಗ, ಸೈನ್ಸನ್ನು ಯಾಕೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿ ನೋಡಿದಾಗ, ಆ ವಿಜ್ಞಾನದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನು ಸ್ಪರ್ಧಾರ್ಥಿಗಳು ತಿಳಿದುಕೊಂಡ್ಬಿಟ್ಟು ಎಕ್ಸಾಮ್ಗಳನ್ನು ಪಾಸ್ ಆದ ನಂತರ ಒಂದು ಸರ್ಕಾರದ ಉನ್ನತ ಹುದ್ದೆಗೆ ಬಂದ ನಂತರ ಆ ಎಲ್ಲ ಕಲಿತಿರ್ತಕ್ಕಂಥ ವಿಷಯಗಳನ್ನು ಅವರು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರಬೇಕು. ಯಾವ ರೀತಿ ಅಂತ ಹೇಳಿದಾಗ, ಮೊದಲಿಗೆಲ್ಲ ನಾವು ಸೈನ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಆಫೀಸಿಗೆ ಹೋದೀವಿ ಅಂದರೆ ಸೈನ್ ಮಾಡ್ತಾ ಬರ್ತಿದ್ವಿ. ಆದರೆ ಇತ್ತೀಚೆಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಥಂಬ್ ಇಂಪ್ರೆಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ರೀತಿ ಥಂಬ್ ಇಂಪ್ರೆಷನ್ ಬಗ್ಗೆ ನಮಗೆ ಐಡಿಯಾ ಇರಬೇಕು, ನಾವು ಅದ್ರ ಬಗ್ಗೆ ಕಲ್ತಿರಬೇಕು ಮೊದಲಿಗೆಲ್ಲ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ವಿಜ್ಞಾನದಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಂಡು ಆ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತ ಹೇಳಿದಾಗ, ದೇಶವನ್ನು ಅಂದರೆ ಹುದ್ದೆಯನ್ನು ಪಡೆದ ನಂತರ, ಅಧಿಕಾರಿಗಳು ಆದ ನಂತರ ಈ ದೇಶವನ್ನು, ಈ ನಾಡವನ್ನು ಅಭಿವೃದ್ಧಿಪಡಿಸಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಜ್ಞಾನ ಅಂತಕ್ಕಂಥ ಒಂದು ಸಬ್ಜೆಕ್ಟನ್ನು ಇಡಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಎಸ್, ಹಾಗಾದರೆ ವಿಜ್ಞಾನ ಅಂದರೆ ಏನು, ಸೈನ್ಸ್ ಅಂದರೆ ಏನು ಗೊತ್ತಲ್ಲ ನಮಗೆ. ಹೌದ್ರಿ, ವಿಜ್ಞಾನ ಅಂದರೆ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತೀವಿ. ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾ ಇದ್ದೀವಿ. ಕನ್ನಡದಲ್ಲಿ ಜ್ಞಾನದ ಕುರಿತಾದ ಅಧ್ಯಯನವನ್ನು ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ. ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಜ್ಞಾನದ ಕುರಿತಾದ ಸುವ್ಯವಸ್ಥಿತವಾದ ಅಧ್ಯಯನವನ್ನೇ ವಿಜ್ಞಾನ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಈ ಒಂದು ವಿಜ್ಞಾನ ಅಂತಕ್ಕಂತಹ ಪದ ಯಾವ ಭಾಷೆಯಿಂದ ಬಂದ ಪದವಾಗಿದೆ ಅಂತೇಳಿ ಒಂದು ಎಕ್ಸಾಮಲ್ಲಿ ಕೇಳಿರ್ತಾನೆ. ಪ್ರಶ್ನೆ ಗೊತ್ತಿರಬೇಕು ನಮಗೆ, ಎಕ್ಸಾಮಲ್ಲಿ ಕೇಳಿಬಿಡಲಿ ನಮಗೊಂದು ಐಡಿಯಾ ಇರಬೇಕು. ವಿಜ್ಞಾನ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ನೋಡಿದಾಗ, ಇದು ಲ್ಯಾಟಿನ್ ಭಾಷೆಯಿಂದ ಬಂದ ಪದವಾಗಿದೆ ಅಂತ ಹೇಳ್ತೀವಿ ನಾವು. ಹೌದ್ರಿ, ಲ್ಯಾಟಿನ್ ಭಾಷೆಯಿಂದ ಬಂದ ಪದವಾಗಿದೆ ವಿಜ್ಞಾನ ಅಂತಕ್ಕಂಥ ಪದ. ಲ್ಯಾಟಿನಲ್ಲಿ ಒಂದು ವರ್ಡ್ ಕೊಡ್ತಾನೆ, ಸೈನ್ಸಿಯಾ ಅಂತ ಹೇಳ್ತೀವಿ ನಾವು. ಹೌದ್ರಿ, ಸೈನ್ಸಿಯಾ ಅಂದರೆ ಏನು, ಟು ನಾಲೆಜ್ ಅಂತ ಹೇಳ್ತೀವಿ. ಟು ನಾಲೆಜ್ ಅಂತ ಹೇಳ್ತಾ ಇದ್ದೀವಿ. ಸ್ಟಡಿ ಅಬೌಟ್ ನಾಲೆಜ್, ದಟ್ ಈಸ್ ಕಾಲ್ಡ್ ಸೈನ್ಸ್ ಅಂತ ಹೇಳ್ತೀವಿ. ವಿಜ್ಞಾನ ಅಂತೇಳಿ ಕರಿತಾ ಇದ್ದೀವಿ, ವಿಜ್ಞಾನ. ದೆನ್ ನೆಕ್ಸ್ಟ್ ಒನ್, ಈ ಒಂದು ವಿಜ್ಞಾನ ಅಂತ ಹೇಳಿ ನೋಡಿದಾಗ ಇದರಲ್ಲಿ ಪ್ರಮುಖವಾಗಿ ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳಿ ನೋಡ್ತಾ ಇದ್ದೀವಿ. ನಮಗೊಂದು ಐಡಿಯಾ ಇರಬೇಕು, ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು. ವಿಜ್ಞಾನ ಅಂದರೆ ನಮಗೆ ಆಲ್ರೆಡಿ ಗೊತ್ತಾಯಿತು ಏನು, ಜ್ಞಾನದ ಕುರಿತಾದ ಅಧ್ಯಯನವನ್ನೇ ಸೈನ್ಸ್ ಅಥವಾ ವಿಜ್ಞಾನ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಜ್ಞಾನ ಮತ್ತು ವಿಜ್ಞಾನಕ್ಕೆ ಇರತಕ್ಕಂತಹ ಡಿಫ್ರೆನ್ಸ್ ಏನು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್ ಅಂಡ್ ನಾಲೆಜ್ ಅಂತ ಹೇಳ್ತಾ ಇದ್ದೀವಿ. ನೋಡಬೇಕು, ಇದರ ಬಗ್ಗೆ ತಿಳ್ಕೊಳ್ಬೇಕು. ಜ್ಞಾನ ಅಂದರೆ ನೋಡ್ರಿ, ಫೀಲಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತೀವಿ ನಾವು. ಫೀಲಿಂಗ್ ಆಫ್ ರಿಯಾಲಿಟಿ, ಫೀಲಿಂಗ್ ಆಫ್ ರಿಯಾಲಿಟಿ, ಇದು ಜ್ಞಾನ ಅಂದರೆ ನಮಗೆ ಗೊತ್ತು. ಹೌದ್ರಿ, ಹಾಗಾದರೆ ವಿಜ್ಞಾನ ಅಂದರೆ ತಿಳ್ಕೊಳ್ಬೇಕು, ಸರ್ಚಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೀವಿ.
ಜ್ಞಾನ ಮತ್ತು ವಿಜ್ಞಾನಕ್ಕೆ ಇರತಕ್ಕಂತ ಡಿಫ್ರೆನ್ಸ್ ಏನಂತ ಹೇಳಿ ನೋಡಿದಾಗ ಜ್ಞಾನವೆಂದರೆ ಫೀಲಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಫೀಲಿಂಗ್ ಆಫ್ ರಿಯಾಲಿಟಿ ಅಂದ್ರೆ ಏನು, ನಮಗೊಂದು ಬಲ್ಬ್ ಬೆಳಗ್ತದಪ್ಪ, ಹೌದ್ರಿ, ಬಲ್ಬ್ ಬೆಳಗ್ತದ, ಅದರಿಂದ ಬೆಳಕು ಬರ್ತಾ ಇದೆ, ಅದರಿಂದ ಶಾಖ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದು ತಿಳುವಳಿಕೆ, ಫೀಲಿಂಗ್ ಅಂತ ಹೇಳ್ತೀವಿ ನಾವು, ಫೀಲಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೀವಿ. ಆ ಒಂದು ಸತ್ಯತಾಸತ್ಯತೆಯ ಅನುಭವ ನಮಗದ ಫೀಲಿಂಗ್ ಆಫ್ ರಿಯಾಲಿಟಿ. ಒಂದು ಬಲ್ಬ್ ಏನಾಗ್ತದ, ಅಥವಾ ಒಂದು ಸೂರ್ಯ ಅಂತೇಳಿ ಉದಾಹರಣೆ ಕೊಡಬಹುದು, ಸೂರ್ಯನಿಂದ ಬೆಳಕು ಬರ್ತದ, ಸೂರ್ಯನಿಂದ ಶಾಖ ಬರ್ತದ. ಹಾಗಾದರೆ ಇದು ನಮಗೆ ಇರ್ತಕ್ಕಂಥ ಒಂದು ಫೀಲಿಂಗ್ ಅಂತ ಹೇಳ್ತೀವಿ, ಜ್ಞಾನ ಅಂತ ಹೇಳ್ತೀವಿ. ಹಾಗಾದ್ರೆ ಅದರೊಳಗೆ ಏನು ಕ್ರಿಯೆ ನಡೀತದ, ಯಾವ ರೀತಿ ಬೆಳಕು ಬರ್ತದೆ, ಯಾವ ರೀತಿ ಶಾಖ ಬರ್ತದ ಅಂತಕ್ಕಂಥ ತಿಳಿದುಕೊಳ್ಳುವುದೇ ನಾವೇನಂತ ಹೇಳ್ತೀವಿ, ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ. ಸರ್ಚಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೀನಿ. ಹೌದ್ರಿ, ಸೂರ್ಯನಲ್ಲಿ ಯಾವ ಕ್ರಿಯೆ ನಡೆದಾಗ ಶಾಖ ಬಿಡುಗಡೆ ಆಗ್ತಾ ಇದೆ, ಭೂಮಿಗೆ ಶಾಖ ಬರ್ತಾ ಇದೆ, ಭೂಮಿಗೆ ಬೆಳಕು ಬರ್ತಾ ಇದೆ, ಇವೆಲ್ಲ ಯಾವ ರೀತಿ ನಡೀತಾವ ಅಂತೇಳಿ ತಿಳಿದುಕೊಳ್ಳುವುದನ್ನೇ ನಾವೇನಂತ ಹೇಳ್ತಾ ಇದ್ದೀವಿ, ವಿಜ್ಞಾನ ಅಂತ ಹೇಳಿ ಕೊಡ್ತಾ ಇದ್ದೀವಿ, ವಿಜ್ಞಾನ. ದೆನ್ ನೆಕ್ಸ್ಟ್ ಒನ್, ವಿಜ್ಞಾನ ಅಂತೇಳಿ ಬಂದಾಗ ನಾವಿಲ್ಲಿ ವಿಜ್ಞಾನದ ಪಿತಾಮಹ ಅಂತ ಹೇಳಿ ನೋಡ್ತೀವಿ, ಫಾದರ್ ಆಫ್ ಸೈನ್ಸ್. ಫಾದರ್ ಆಫ್ ಸೈನ್ಸ್ ಯಾರು ಅಂತೇಳಿ ಕೇಳಿದಾಗ, ವಿಜ್ಞಾನದ ಪಿತಾಮಹ ಯಾರು ಅಂತೇಳಿ ನೋಡಿದಾಗ ನಾವು ರೋಜರ್ ಬೇಕನ್ ಅಂತ ಹೇಳ್ತೀವಿ. ಹೌದ್ರಿ, ಯಾರು ಅಂತೇಳಿ ನೋಡಿದಾಗ ರೋಜರ್ ಬೇಕನ್, ಇವರನ್ನೇ ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ, ರೋಜರ್ ಬೇಕನ್. ಎಸ್, ಹಾಗಾದರೆ ರೋಜರ್ ಬೇಕನ್ ಅವರು ಒಂದು ವಿಜ್ಞಾನಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಈ ರೋಜರ್ ಬೇಕನ್ ಅವರನ್ನು ನಾವು ವಿಜ್ಞಾನದ ಪಿತಾಮಹ ಅಂತೇಳಿ ಕರಿದೀವಿ. ಇವರು ಏನು ಮಾಡ್ತಾರಪ್ಪ ಅಂತೇಳಿ ನೋಡಿದಾಗ 1248ರಲ್ಲಿ ಈ ರೋಜರ್ ಬೇಕನ್ ಅವರು ಏನು ತಯಾರು ಮಾಡ್ತಾರಪ್ಪ ಅಂತೇಳಿ ನೋಡಿದಾಗ ಗನ್ ಪೌಡರ್ ಅಂತ ಹೇಳ್ತೀವಿ, ಗನ್ ಪೌಡರ್. ಇದನ್ನೇ ಕನ್ನಡದಲ್ಲಿ ಶಿಡಿಮದ್ದು ಅಂತೇಳಿ ಕರಿತೀವಿ, ಕನ್ನಡದಲ್ಲಿ ಶಿಡಿಮದ್ದು, ಶಿಡಿಮದ್ದು, ಗನ್ ಪೌಡರ್ ಅಂತ ಹೇಳ್ತೀವಿ. ಈ ರೀತಿ ತಯಾರು ಮಾಡ್ತಾ ಬರ್ತಾರೆ. ಗನ್ ಪೌಡರನ್ನು ತಯಾರಿಸಿದ ವಿಜ್ಞಾನಿ ಯಾರು ಅಂಥೇಳಿ ಪ್ರಶ್ನೆ ಕೇಳಿರ್ತಾನೆ ಎಕ್ಸಾಮಲ್ಲಿ, ಗೊತ್ತಿರಬೇಕು. ಗನ್ ಪೌಡರ್ ತಯಾರಿಸಿದ ವಿಜ್ಞಾನಿ ರೋಜರ್ ಬೇಕನ್, ಇವರನ್ನೇ ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ. ಹಾಗಾದರೆ ಸ್ವಲ್ಪ ಗನ್ ಪೌಡರ್ ಬಗ್ಗೆ ಮಾಹಿತಿ ನೋಡ್ರಿ. ಗನ್ ಪೌಡರ್ ಇದನ್ನು ತಯಾರಿಸಿದ ವಿಜ್ಞಾನಿ 1248ರಲ್ಲಿ ರೋಜರ್ ಬೇಕನ್. ಈ ಗನ್ ಪೌಡರಲ್ಲಿ ಸಿಡಿಮದ್ದಿನಲ್ಲಿರ್ತಕ್ಕಂತಹ ಪ್ರಮುಖವಾಗಿ ರಾಸಾಯನಿಕ ವಸ್ತು ಯಾವುದಂತೇಳಿ ನೋಡಿದಾಗ ಪೊಟಾಸಿಯಂ ನೈಟ್ರೇಟ್ ಅಂತ ಹೇಳ್ತೀವಿ ನಾವು. ಪೊಟಾಸಿಯಂ ನೈಟ್ರೇಟ್, ಪೊಟಾಸಿಯಂ ನೈಟ್ರೇಟ್ ಹೆಚ್ಚಾಗಿ ಕಂಡುಬರುವಂಥ ಒಂದು ರಾಸಾಯನಿಕ ವಸ್ತು ಅಂತ ಹೇಳ್ತಾ ಇದ್ದೀವಿ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತೇಳಿ ನೋಡಿದಾಗ ಗನ್ ಪೌಡರಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ರಾಸಾಯನಿಕ ವಸ್ತು ಪೊಟಾಸಿಯಂ ನೈಟ್ರೇಟ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಪೊಟಾಸಿಯಂ ನೈಟ್ರೇಟ್ ಅಂತೇಳಿ ನೋಡಿದಾಗ KNO3 ಅಂತ ಹೇಳ್ತೀವಿ. ಇದು ಗೊತ್ತಿರಬೇಕು ನಿಮಗೆ, ಕೆಮಿಸ್ಟ್ರಿಯಲ್ಲಿ ಐಡಿಯಾ ಇರ್ತದ. ನಮ್ಮ ನಿರಂಜನ್ ಮೂರ್ತಿ ಸರ್ ನಿಮಗೆ ತಿಳಿಸ್ಕೊಡ್ತಾ ಬರ್ತಾರೆ. ಇಲ್ಲಿ KNO3 ಅಂತ ಹೇಳಿದಾಗ ಕೆ ಅಂದ್ರೆ ಪೊಟಾಸಿಯಂ ಅಂತೇಳಿ ಗೊತ್ತಿರಬೇಕು ನಿಮ್ಗೆ. ಹೌದ್ರಿ, ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದ ನೋಡ್ರಿ, ಪೊಟಾಸಿಯಂ ಅಂತೇಳಿ ಕರಿತೀವಿ. ಆದರೆ ಸಿಂಬಾಲ್ ಏನಂತೇಳಿ ಬರ್ತೀವಿ, ಕೆ ಅಂತೇಳಿ ಬರ್ತಾ ಇದ್ದೀವಿ. ಕಾರಣ ಇದನ್ನ ಲ್ಯಾಟಿನಲ್ಲಿ ಕೇಲಿಯಂ ಅಂತೇಳಿ ಕರಿತೀವಿ ನಾವು. ಲ್ಯಾಟಿನಲ್ಲಿ ಏನಂತೇಳಿ ಕರಿತೀವಿ, ಕೇಲಿಯಂ ಅಂತೇಳಿ ಕರಿತಾ ಇದ್ದೀವಿ. ಈ ರೀತಿ ಪೊಟಾಸಿಯಂ ನೈಟ್ರೇಟ್ KNO3 ಅಂತ ಹೇಳ್ತೀವಿ, KNO3 ಅಂತ ಹೇಳ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ಗನ್ ಪೌಡರ್ ಇರ್ತಕ್ಕಂಥ ಮತ್ತೊಂದು ರಾಸಾಯನಿಕ ವಸ್ತು ಯಾವುದಂತೇಳಿ ನೋಡಿದಾಗ ಚಾರ್ಕೋಲ್ ಅಂತ ಹೇಳ್ತೀವಿ ನಾವು. ಚಾರ್ಕೋಲ್ ಇದನ್ನೇ ಕನ್ನಡದಲ್ಲಿ ಇದ್ದಿಲು ಅಂತೇಳಿ ಕರಿತೀವಿ. ಇದ್ದಿಲು, ಚಾರ್ಕೋಲ್. ಮತ್ತೆ ಏನು ಕಂಡು ಬರ್ತದಪ್ಪ ಅಂತೇಳಿ ನೋಡಿದಾಗ ಸಲ್ಫರ್ ಕಂಡು ಬರುತ್ತದೆ. ಸಲ್ಫರ್ ಕಂಡು ಬರುತ್ತದೆ, ಇದನ್ನೇ ಕನ್ನಡದಲ್ಲಿ ಗಂಧಕ ಅಂತೇಳಿ ಕರಿತೀವಿ. ಗಂಧಕ, ಸಲ್ಫರ್ ಅಂತ ಹೇಳ್ತಾ ಇದ್ದೀವಿ. ಗನ್ ಪೌಡರ್ ನೋಡ್ರಿ, ಇದನ್ನು 1248ರಲ್ಲಿ ತಯಾರಿಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ರೋಜರ್ ಬೇಕನ್ ಅಂತ ಹೇಳ್ತೀವಿ. ಗನ್ ಪೌಡರಲ್ಲಿ ಇರ್ತಕ್ಕಂಥ ಪ್ರಮುಖ ರಾಸಾಯನಿಕ ವಸ್ತು ಯಾವುದು ಅಂತೇಳಿ ಆಲ್ರೆಡಿ ಎಕ್ಸಾಮಿಗೆ ಕೇಳಿದಾನ, ಗೊತ್ತಿರಬೇಕು. ಪೊಟಾಸಿಯಂ ನೈಟ್ರೇಟ್ ಅಂತ ಹೇಳ್ತಾ ಇದ್ದೀವಿ, KNO3. ಈ ಒಂದು ಪೊಟಾಸಿಯಂ ನೈಟ್ರೇಟ್ನ ಕಾಮನ್ ನೇಮ್ ಏನಪ್ಪ ಅಂತ ಕೇಳಿದಾಗ ಸಾಲ್ಟ್ ಪೆಟ್ರೆ ಅಂತ ಕರಿತೀವಿ ನಾವು. ಸಾಲ್ಟ್ ಫೆಟ್ರೆ ಇಸ್ ದ ಕಾಮನ್ ನೇಮ್ ಆಫ್ ಪೊಟಾಸಿಯಂ
ನೈಟ್ರೇಟ್ ಅಂತ ಹೇಳ್ತಾ ಇದೀವಿ. ಪ್ರಶ್ನೆ ಹೆಂಗೆ ಕೊಡ್ಬೋದು ಅಂದ್ರೆ, ಗನ್ ಪೌಡರ್ಲಿ ಇರ್ತಕ್ಕಂಥ ಪ್ರಮುಖ ರಾಸಾಯನಿಕ ವಸ್ತು ಯಾವುದು ಅಂತೇಳಿ ಕೇಳಿ, ಆಪ್ಷನ್ಗಳಲ್ಲಿ ಪೊಟಾಸಿಯಂ ನೈಟ್ರೇಟ್ ಕೊಡುವ ಬದಲಿಗೆ ಸಾಲ್ಟ್ ಪೆಟ್ರೆ ಅಂತೇಳಿ ಕೊಡ್ಬೋದು. ಹೌದ್ರಿ, ನಮ್ಗೆ ಎರಡೂ ಗೊತ್ತಿರಬೇಕು. ಸಾಲ್ಟ್ ಪೆಟ್ರೆ ಇಸ್ ದಿ ಕಾಮನ್ ನೇಮ್ ಆಫ್ ಪೊಟಾಸಿಯಂ ನೈಟ್ರೇಟ್ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಏನನ್ನು ಒಳಗೊಂಡಿರ್ತದೆ ಗನ್ ಪೌಡರ್ ಅಂತ ಹೇಳಿದಾಗ, ಚಾರ್ಕೋಲ್ ಅಂತ ಹೇಳ್ತೀವಿ, ದೆನ್ ನೆಕ್ಸ್ಟ್ ಒಂದು ಸಲ್ಫರ್ ಗಂಧಕ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ರಾಸಾಯನಿಕ ವಸ್ತುಗಳನ್ನು ಏನು ಮಾಡಿರ್ತದೆ, ಒಳಗೊಂಡಿರುತ್ತದೆ ಅಂತ ಹೇಳ್ತೀವಿ. ಜೊತೆಗೆ ಈ ರೋಜರ್ ಬೇಕನ್ ಅವರು ಮತ್ತೆ ಏನು ತಯಾರು ಮಾಡ್ತಾರಪ್ಪ ಅಂತ ಹೇಳಿ ನೋಡಿದಾಗ, ರೋಜರ್ ಬೇಕನ್ ಅವರು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತ ಹೇಳ್ತೀವಿ, ಭೂತ ಕನ್ನಡಿಯನ್ನು ತಯಾರಿಸ್ತಾ ಬರ್ತಾರೆ. ಭೂತ ಕನ್ನಡಿಯನ್ನು ತಯಾರಿಸಿದ ವಿಜ್ಞಾನಿ ಅಥವಾ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತೇಳಿ ಪ್ರಶ್ನೆ ಕೇಳಿರ್ತಾನೆ ಎಕ್ಸಾಮಲ್ಲಿ, ಗೊತ್ತಿರಲಿ. ರೋಜರ್ ಬೇಕನ್ ಅಂತ ಹೇಳ್ತಾ ಇದ್ದೀವಿ, ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್. ಏನು ಭೂತ ಕನ್ನಡಿ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂದರೆ, ನಿಮಗೆ ಭೌತಶಾಸ್ತ್ರದಲ್ಲಿ ನಿರಂಜನ್ ಸರ್ ತಿಳಿಸ್ಕೊಡ್ತಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಡ್ರಿ. ಈ ರೀತಿ ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್ ಅವರು ವಿಜ್ಞಾನಕ್ಕೆ ಒಂದಿಷ್ಟು ಕೊಡುಗೆಗಳನ್ನು ಕೊಡ್ತಾ ಬರ್ತಾರೆ. ದೆನ್ ನೆಕ್ಸ್ಟ್ ಒನ್, ಇಲ್ಲಿ ವಿಜ್ಞಾನ ಅಂತ ಹೇಳಿ ನೋಡಿದಾಗ ವಿಜ್ಞಾನದ ಶಾಖೆಗಳು ಫಿಸಿಕ್ಸ್, ವಿಜ್ಞಾನದ ಶಾಖೆಗಳು ಫಿಸಿಕ್ಸ್ ಅಂತೇಳಿ ತೋರ್ತಾ ಇದೀವಿ. ವಿಜ್ಞಾನದ ಶಾಖೆಗಳು ಒಂದು ಫಿಸಿಕ್ಸ್ ಅಂತ ಹೇಳಿ ನೋಡ್ತೀರಿ, ದೆನ್ ಅದೇ ರೀತಿ ಕೆಮಿಸ್ಟ್ರಿ ಅಂತ ಹೇಳಿ ನೋಡ್ತೀವಿ, ಅದೇ ರೀತಿ ಬಯೋಲಜಿ ಅಂತ ಹೇಳ್ತೀವಿ ನಾವು. ಹೌದ್ರಿ, ಅದೇ ರೀತಿ ಬಯೋಲಜಿ. ಇಲ್ಲಿ ವಿಜ್ಞಾನದಲ್ಲಿ ಪ್ರಮುಖವಾಗಿ ನಾವು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥ ಒಂದು ಶಾಖೆ ಯಾವುದಪ್ಪ ಅಂತೇಳಿ ನೋಡಿದಾಗ ಬಯಾಲಜಿ ಅಂತೇಳಿ ತೆಗೆದುಕೊಳ್ತಾ ಇದ್ದೀವಿ. ಬಯಾಲಜಿ, ಬಯಾಲಜಿ ಅಂದರೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಜೀವಶಾಸ್ತ್ರ ಅಂತೇಳಿ ಕೊಡ್ತೀವಿ ನಾವು. ಹೌದ್ರಿ, ಯಾವ ಶಾಸ್ತ್ರ? ಜೀವಶಾಸ್ತ್ರ ಅಂತೇಳಿ ಕೊಡ್ತೀವಿ. ಇಲ್ಲದ ಜೀವಶಾಸ್ತ್ರ ಅಂತೇಳಿ ಬಯಾಲಜಿ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಏನು ಬಯಾಲಜಿ ಅಂದರೆ, ಜೀವಶಾಸ್ತ್ರ ಅಂದರೆ ಏನು? ಜೀವಶಾಸ್ತ್ರ ಅಂದರೆ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದಟ್ ಈಸ್ ಕಾಲ್ಡ್ ಬಯಾಲಜಿ ಅಂತ ಹೇಳ್ತೀವಿ ನಾವು. ಹೌದ್ರಿ, ಜೀವಶಾಸ್ತ್ರ ಅಂದರೆ ಸಜೀವಿಗಳ ಕುರಿತಾದ ಅಧ್ಯಯನವನ್ನೇ ಏನಂತೇಳಿ ಕರಿತಾ ಇದ್ದೀವಿ, ಜೀವಶಾಸ್ತ್ರ ಅಂತ ಕರಿತೀವಿ. ಜೀವಶಾಸ್ತ್ರ ಸಜೀವಿಗಳ ಕುರಿತಾದ ಅಧ್ಯಯನವನ್ನೇ ಬಯಾಲಜಿ ಅಂತೇಳಿ ಕರಿತಾ ಇದ್ದೀವಿ, ಬಯಾಲಜಿ. ಎಸ್, ಹಾಗಾದರೆ ಈ ಒಂದು ಬಯಾಲಜಿ ಅಂತ ಹೇಳಿ ನೋಡಿದಾಗ, ಇಲ್ಲಿ ನೋಡ್ರಿ, ಬಯಾಲಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ಗೊತ್ತಿರಬೇಕು. ಗ್ರೀಕ್ ಭಾಷೆಯಿಂದ ಬಂದ ಪದವಾಗಿದೆ, ಗ್ರೀಕ್ ಭಾಷೆಯಿಂದ ಬಂದ ಪದವಾಗಿದೆ ಬಯಾಲಜಿ ಅಂತಕ್ಕಂಥ ಪದ. ಇಲ್ಲಿ ಬಯೋಸ್ ಎಂದರೆ ಲಿವಿಂಗ್, ಲೋಗಸ್ ಎಂದರೆ ಟು ಸ್ಟಡಿ ಅಂತ ಅರ್ಥ. ಹೌದ್ರಿ, ಬಯೋಸ್ ಅಂದರೆ ಏನು? ಲಿವಿಂಗ್. ಲೋಗಸ್ ಅಂದರೆ ಟು ಸ್ಟಡಿ ಅಂತ ಅರ್ಥ. ಅಂದರೆ ಇಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳ ಕುರಿತಾದ ಅಧ್ಯಯನವನ್ನೇ ಏನಂತೇಳಿ ಕರಿತಾ ಇದ್ದೀವಿ, ಬಯಾಲಜಿ, ಜೀವಶಾಸ್ತ್ರ ಅಂತ ಕರಿತೀವಿ, ಜೀವಶಾಸ್ತ್ರ. ಹಾಗಾದರೆ ಇಲ್ಲಿ ನೋಡ್ರಿ, ಜೀವಶಾಸ್ತ್ರ ಅಂತೇಳಿ ನೋಡಿದಾಗ ಇನ್ನೊಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು. ಹೌದ್ರಿ, ಜೀವಶಾಸ್ತ್ರ ಅಂತ ಹೇಳಿದಾಗ ಸಜೀವಿಗಳ ಕುರಿತಾದ ಅಧ್ಯಯನ ಅಂತೇಳಿ ಕೊಡ್ತಾ ಇದ್ದೀವಿ. ಹಾಗಾದರೆ ಈ ಸಜೀವಿಗಳಂದ್ರೆ ಯಾವು? ಜೀವಿಗಳು ಮತ್ತು ನಿರ್ಜೀವಿಗಳು ಅಂತೇಳಿ ಕೊಡ್ತಾ ಇದ್ದೀವಿ. ನಿರ್ಜೀವಿಗಳಿಗೆ ಉದಾಹರಣೆ ಒಂದು ಕಲ್ಲು ಅಂತೇಳಿ ಕೊಡಬಹುದು, ಮಣ್ಣು ಅಂತೇಳಿ ಕೊಡಬಹುದು, ಅವರಿಗೆ ವಾಲ್ ಆಗಿರಬಹುದು. ಈ ರೀತಿ ಸಜೀವಿಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಹಾಗಾದರೆ ಸಾರಿ, ನಿರ್ಜೀವಿಗಳು ಅಂತೇಳಿ ಕೊಟ್ಟಿವಿ. ಹಾಗಾದರೆ ಸಜೀವಿಗಳಂದ್ರೆ ಗೊತ್ತಿರಬೇಕು ನಮ್ಗೆ. ಸಜೀವಿಗಳು ಮತ್ತು ನಿರ್ಜೀವಿಗಳು ಅಂತೇಳಿ ನೋಡ್ತಾ ಇದ್ದೀವಿ. ಸಜೀವಿಗಳು ಅಂತೇಳಿ ಬಂದಾಗ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂತೇಳಿ ನೋಡಿದಾಗ, ಪ್ರಮುಖವಾಗಿ ಉಸಿರಾಟ ಕ್ರಿಯೆ ನಡೀತದೆ ಇಲ್ಲಿ. ಹೌದ್ರಿ, ಯಾವ ಕ್ರಿಯೆ? ಉಸಿರಾಟ ಕ್ರಿಯೆ ನಡೀತದ. ಆದರೆ ಅದೇ ಒಂದು ಈ ಕಟ್ಟಿಗೆಗಳಲ್ಲಿ ಸಾಮಾನ್ಯವಾಗಿ ಒಂದು ಒಣಗಿದ ಕಟ್ಟಿಗೆ ಅಂತೇಳಿ ತಗೊಳ್ತಾ ಇದ್ದೀವಿ, ಅಥವಾ ಕಲ್ಲು ಅಂತೇಳಿ ತಗೊಳ್ತಾ ಇದ್ದೀವಿ, ಇದರಲ್ಲಿ ಏನು ನಡೆಯಲ್ಲ? ಉಸಿರಾಟ ಕ್ರಿಯೆ ನಡೆಯುವುದಿಲ್ಲ. ಸಜೀವಿಗಳಲ್ಲಿ ಮಾತ್ರ ಈ ಒಂದು ಕ್ರಿಯೆ ನಡೀತಾ ಇದೆ. ಇದೊಂದು ಕ್ವಾಲಿಟಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದೀವಿ. ಒಂದು ಉಸಿರಾಟ ಆಗಬಹುದು, ದೆನ್ ನೆಕ್ಸ್ಟ್ ಒಂದು ಪೋಷಣೆ ಆಗಬಹುದು, ಪೋಷಣೆ ನ್ಯೂಟ್ರಿಷನ್ ಅಂತ ಹೇಳ್ತಾ ಇದ್ದೀವಿ, ನ್ಯೂಟ್ರಿಷನ್ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಒಂದು ಜೀರ್ಣಕ್ರಿಯೆ ಕಂಡು ಬರ್ತದ, ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣವಾಗ್ತಾ ಬರ್ತದ, ಜೀರ್ಣಕ್ರಿಯೆ ಕಂಡು ಬರುತ್ತದೆ, ಪೋಷಣೆ ಕಂಡು ಬರ್ತದ, ಉಸಿರಾಟ ಕಂಡು ಬರ್ತದ. ಜೊತೆಗೆ ವಿಸರ್ಜನೆ ಕ್ರಿಯೆ ಕಂಡು ಬರುತ್ತದೆ, ವಿಸರ್ಜನೆ ಕ್ರಿಯೆ ಕಂಡು ಬರುತ್ತದೆ. ಅದೇ ರೀತಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ, ಇಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಕೂಡ ನಡೀತಾ ಬರ್ತದೆ ಅಂತ ಹೇಳ್ತೀವಿ, ಸಂತಾನೋತ್ಪತ್ತಿ. ಈ ರೀತಿ
ಸಜೀವಿಗಳ ಒಂದು ಗುಣಲಕ್ಷಣಗಳು ಅಂತ ಹೇಳ್ತಾ ಇದ್ದೀವಿ. ಸಜೀವಿಗಳು ಈ ರೀತಿ ಉಸಿರಾಟಿಡುತ್ತವೆ, ಪೋಷಣೆ ಪಡೆದುಕೊಳ್ಳುತ್ತವೆ, ಅಂದರೆ ಆಹಾರವನ್ನು ತೆಗೆದುಕೊಳ್ಳುತ್ತವೆ. ಆ ತಿಂದಿರತಕ್ಕಂಥ ಆಹಾರ ಏನಾಗ್ತಾ ಬರ್ತದೆ, ಜೀರ್ಣ ಆಗ್ತಾ ಬರ್ತದೆ, ಜೊತೆಗೆ ವಿಸರ್ಜನೆ ಸಂತಾನೋತ್ಪತ್ತಿ ಕೂಡ ನಡೀತದೆ. ಇದೆಲ್ಲ ಎಲ್ಲಿರ್ತದಪ್ಪ ಅಂತೇಳಿ ನೋಡಿದಾಗ ಸಜೀವಿಗಳಲ್ಲಿ ಕಂಡು ಬರ್ತದೆ. ಇಂಥ ಒಂದು ಸಜೀವಿಗಳ ಕುರಿತಾದ ಅಧ್ಯಯನವನ್ನೇ ಏನಂತ ಹೇಳ್ತಾ ಇದ್ದೀವಿ, ಬಯಾಲಜಿ ಅಂತ ಹೇಳಿ ಕರಿತಾ ಇದ್ದೀವಿ, ಜೀವಶಾಸ್ತ್ರ ಅಂತ ಹೇಳಿ ಕರಿತೀವಿ, ಜೀವಶಾಸ್ತ್ರ. ದೆನ್ ನೆಕ್ಸ್ಟ್ ಒಂದು ಈ ಒಂದು ಜೀವಶಾಸ್ತ್ರ ಅಂತ ಹೇಳಿ ನೋಡಿದಾಗ ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಗೊತ್ತಿರಬೇಕು. ಹೌದು, ಹೂ ಇಸ್ ದ ಫಾದರ್ ಆಫ್ ಬಯಾಲಜಿ ಅಂತೇಳಿ ಕೇಳ್ತಿರ್ತಾನ. ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅಂತ ಕರಿತೀವಿ ನಾವು. ಹೌದ್ರಿ, ಅರಿಸ್ಟಾಟಲ್ ಫಾದರ್ ಆಫ್ ಬಯಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಅರಿಸ್ಟಾಟಲ್ ಅವರನ್ನು ನಾವು ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಗೊತ್ತಿರಬೇಕು, ಅರಿಸ್ಟಾಟಲ್ ಅವರನ್ನೇ ನಾವು ಮತ್ತೆ ಯಾವ ಪಿತಾಮಹ ಅಂತೇಳಿ ಕರಿತೀವಿ ಅಂತೇಳಿ ನೋಡಿದಾಗ ಫಾದರ್ ಆಫ್ ಎಂಬ್ರಿಯೋಲಜಿ ಅಂತ ಕರಿತೀವಿ. ಫಾದರ್ ಆಫ್ ಎಂಬ್ರಿಯೋಲಜಿ. ಎಂಬ್ರಿಯೋ ಅಂದರೆ ಗೊತ್ತಿರಬೇಕು, ಭ್ರೂಣ ಅಂತೇಳಿ ಕರಿತೀವಿ ಕನ್ನಡದಲ್ಲಿ, ಭ್ರೂಣ ಅಂತೇಳಿ ಕರಿತೀವಿ, ಭ್ರೂಣ. ಫಾದರ್ ಆಫ್ ಎಂಬ್ರಿಯೋಲಜಿ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಭ್ರೂಣಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಅಂತೇಳಿ ನೋಡಿದಾಗ ಅರಿಸ್ಟಾಟಲ್ ಅಂತಕ್ಕಂಥ ವಿಜ್ಞಾನಿಯವರನ್ನ ನಾವು ಕರಿತಾ ಬರ್ತೀವಿ. ಇವರನ್ನೇ ನಾವು ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಒಂದು ಜೀವಶಾಸ್ತ್ರ ಅಂತೇಳಿ ನೋಡಿದಾಗ ಜೀವಶಾಸ್ತ್ರದಲ್ಲಿ ಮತ್ತೆ ಎರಡು ಬ್ರ್ಯಾಂಚಸ್ಗಳನ್ನು ನೋಡ್ತಾ ಬರ್ತೀವಿ ನಾವು. ಹೌದ್ರಿ, ಜೀವಶಾಸ್ತ್ರದ ಎರಡು ಶಾಖೆಗಳು ಯಾವು ಅಂತ ಹೇಳಿ ನೋಡಿದಾಗ ಜೀವಶಾಸ್ತ್ರದ ಎರಡು ಶಾಖೆಗಳು, ಒಂದು ಪ್ರಾಣಿಶಾಸ್ತ್ರ ಅಂತ ಕೊಡ್ತೀವಿ ನಾವು. ಹೌದ್ರಿ, ಒಂದು ಕೊಡ್ತಾ ಇದ್ದೀವಿ, ಯಾವ ಶಾಸ್ತ್ರ, ಪ್ರಾಣಿಶಾಸ್ತ್ರ ಅಂತ ಹೇಳಿ ತೊಳ್ತಾ ಇದ್ದೀವಿ. ಇದನ್ನೇ ಇಂಗ್ಲೀಷಲ್ಲಿ ಜುವಾಲಜಿ ಅಂತ ಕರಿತೀವಿ ನಾವು. ಹೌದ್ರಿ, ಏನು ಪ್ರಾಣಿಶಾಸ್ತ್ರ ಅಂದರೆ ಪ್ರಾಣಿಗಳ ಕುರಿತಾದ ಅಧ್ಯಯನವನ್ನೇ ಯಾವ ಶಾಸ್ತ್ರ ಅಂತೇಳಿ ಕರಿತೀವಿ, ಪ್ರಾಣಿಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ದ ಸ್ಟಡಿ ಆಫ್ ಅನಿಮಲ್ಸ್ ದಟ್ ಈಸ್ ಕಾಲ್ಡ್ ಜುವಾಲಜಿ ಅಂತ ಹೇಳ್ತೀವಿ. ಹೌದ್ರಿ, ದ ಸ್ಟಡಿ ಆಫ್ ಅನಿಮಲ್ಸ್ ದಟ್ ಈಸ್ ಕಾಲ್ಡ್ ಜುವಾಲಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಪ್ರಾಣಿಗಳ ಕುರಿತಾದ ಅಧ್ಯಯನವನ್ನೇ ಪ್ರಾಣಿಶಾಸ್ತ್ರ. ಹಾಗಾದ್ರೆ ಈ ಒಂದು ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂತೇಳಿ ನೋಡಿದಾಗ ಅರಿಸ್ಟಾಟಲ್ ಅಂತ ಹೇಳ್ತಾ ಇದ್ದೀವಿ. ನೋಡ್ರಿ, ಅರಿಸ್ಟಾಟಲ್ ಅವರನ್ನ ನಾವು ಫಾದರ್ ಆಫ್ ಬಯಾಲಜಿ ಅಂತ ಹೇಳ್ತಾ ಇದ್ದೀವಿ, ಜೊತೆಗೆ ಫಾದರ್ ಆಫ್ ಎಂಬ್ರಿಯೋಲಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಇವರನ್ನೇ ನಾವು ಈ ಒಂದು ಭೌತಶಾಸ್ತ್ರದ ಶಾಖೆಯಾಗಿರ್ತಕ್ಕಂಥ ಜುವಾಲಜಿ, ಪ್ರಾಣಿಶಾಸ್ತ್ರದ ಪಿತಾಮಹ ಅಂತೇಳಿ ಕೊಡ್ತಾ ಇದ್ದೀವಿ. ಇವರನ್ನೇ ಯಾಕೆ ನಾವು ಪ್ರಾಣಿಶಾಸ್ತ್ರದ ಪಿತಾಮಹ ಅಂತೇಳಿ ಕರೆದೀವಿ ಅಂತ ಹೇಳಿ ನೋಡಿದಾಗ, ಇವರು ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ, ಪ್ರಾಣಿಗಳಿಗೆ ಅಂತೇಳಿ ನೋಡಿದಾಗ ಯಾವ ರೀತಿ ಉಸಿರಾಟ ಮಾಡುತ್ತವೆ ಪ್ರಾಣಿಗಳು, ಯಾವ ರೀತಿ ಜೀರ್ಣಕ್ರಿಯೆ ನಡೀತದೆ, ಯಾವ ರೀತಿ ಎಕ್ಸ್ಕ್ರೀಷನ್ ವಿಸರ್ಜನೆ ಕ್ರಿಯೆ ನಡೀತದ, ಹೌದ್ರಿ, ಯಾವ ರೀತಿ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ, ಇವುಗಳ ಎಲ್ಲ ಕುರಿತಾದ ಒಂದು ಮಾಹಿತಿಯನ್ನ ಮೊಟ್ಟ ಮೊದಲಿಗೆ ಇಡೀ ಜಗತ್ತಿಗೆ ತಿಳಿಸಿಕೊಡ್ತಾ ಬರ್ತಾರೆ ಯಾರು ಅಂತೇಳಿ ನೋಡಿದಾಗ ಅರಿಸ್ಟಾಟಲ್. ಅದಕ್ಕಾಗಿ ಇವರನ್ನೇ ನಾವು ಪ್ರಾಣಿಶಾಸ್ತ್ರದ ಪಿತಾಮಹ ಅಂತೇಳಿ ಕೊಡ್ತಾ ಇದ್ದೀವಿ. ಅವರು ಒಂದು ಬುಕ್ ಅನ್ನ ಬರೀತಾರೆ, ಹೌದ್ರಿ, ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ ಅನ್ನ ಬರಿತಾ ಬರ್ತಾರ. ಆ ಬುಕ್ ಹೆಸರು ಏನಂತೇಳಿ ನೋಡಿದಾಗ ಹಿಸ್ಟೋರಿಯಾ ಅನಿಮೇಲಿಯಂ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಹಿಸ್ಟೋರಿಯಾ ಅನಿಮೇಲಿಯಂ. ಇದು ನಮಗ ಯಾವ ಎಕ್ಸಾಮ್ಗಳಲ್ಲಿ ಕೇಳಿದ್ದಪ್ಪ ಅಂತ ಹೇಳಿ ನೋಡಿದಾಗ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ. ಹೌದ್ರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತೇಳಿ ನೋಡಿದಾಗ SSC ಆಗಿರ್ಬೋದು, RRB ಆಗಿರ್ಬೋದು. ಹೌದ್ರಿ, ಇಂಥ ಒಂದು ಎಕ್ಸಾಮ್ಗಳಲ್ಲಿ ಈ ಅರಿಸ್ಟಾಟಲ್ ಅವರು ಬರೆದಿರ್ತಕ್ಕಂಥ ಒಂದು ಕೃತಿ ಹೆಸರು ಏನು ಅಂತೇಳಿ ಕರೀತಾರ. ಕೃತಿ ಹೆಸರು ಏನು ಅಂತ ಬುಕ್ ಹೆಸರು ಏನಪ್ಪಾ ಅಂತ ನೋಡಿದಾಗ ಹಿಸ್ಟೋರಿಯಾ ಅನಿಮೇಲಿಯಂ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಹಿಸ್ಟೋರಿಯಾ ಅನಿಮೇಲಿಯಂ ಅಂತೇಳಿ ಕರಿತಾ ಬರ್ತೀವಿ. ಪಾಯಿಂಟ್ ಗೊತ್ತಿರಬೇಕು, ನೆನ್ಪಿಟ್ಕೋರಿ. ಈ ರೀತಿ ಪ್ರಾಣಿಶಾಸ್ತ್ರ ಅಂತೇಳಿ ನೋಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಸಸ್ಯಶಾಸ್ತ್ರ, ಇನ್ನೊಂದು ಶಾಖೆ ಯಾವುದಪ್ಪ ಅಂತ ಕೇಳಿದಾಗ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ. ಇಲ್ಲಿ ಸಸ್ಯಗಳ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ಅಂತೇಳಿ ನೋಡಿದಾಗ ಸಸ್ಯಶಾಸ್ತ್ರ ಅಂತ ಹೇಳ್ತಾ ಇದ್ದೀವಿ. ಬಾಟನಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಸಸ್ಯಗಳ ಕುರಿತಾದ ಅಧ್ಯಯನವೇ ಸಸ್ಯಶಾಸ್ತ್ರ. ಈ ಒಂದು ಸಸ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಥಿಯೋ ಪ್ರಾಸ್ಟಸ್ ಅಂತ ಹೇಳ್ತೇನೆ. ಹೌದ್ರಿ, ಸಸ್ಯಶಾಸ್ತ್ರದ ಪಿತಾಮಹ ಯಾರು? ಥಿಯೋ ಪ್ರಾಸ್ಟಸ್ ಅಂತೇಳಿ ಕೊಡ್ತಾ ಬರ್ತೀವಿ. ಈ ಥಿಯೋ ಪ್ರಾಸ್ಟಸ್ ಅವರನ್ನೇ ನಾವು ಯಾಕೆ ಫಾದರ್ ಆಫ್ ಬಾಟನಿ ಅಂತೇಳಿ ಕರೆದೀವಿ, ಯಾಕೆ ಫಾದರ್ ಆಫ್ ಬಾಟ್ನಿ ಅಂತೇಳಿ ಕರಿತಾ ಇದ್ದೀವಿ ಅಂತ ಹೇಳಿ ನೋಡಿದಾಗ, ಇವರು ಈ ಒಂದು ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ಹೌದ್ರಿ, ಇವರು ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ ಅನ್ನು ಬರಿತಾ ಬರ್ತಾರೆ. ಅಂದ್ರೆ ಸಸ್ಯಗಳ ಒಂದು ಮಾರ್ಫಾಲಜಿ ಕುರಿತಾಗಿ ಒಂದು ಬುಕ್ ಅನ್ನು ಬರಿತಾ ಬರ್ತಾರೆ. ಅಂದ್ರೆ ಯಾವ ರೀತಿಯ ಸಸ್ಯಗಳು ಬೆಳವಣಿಗೆ ಆಗ್ತಾವ, ಯಾವ ರೀತಿಯ ಸಸ್ಯಗಳ ಆಕಾರವನ್ನು ಹೊಂದಿವೆ, ಆ ಸಸ್ಯದಲ್ಲಿ ಇರ್ತಕ್ಕಂಥ ಭಾಗಗಳ ಕೆಲಸ ಏನು, ಹೌದ್ರಿ, ಇವುಗಳ ಎಲ್ಲಾ ವಿಚಾರಗಳನ್ನ ಮೊಟ್ಟ ಮೊದಲಿಗೆ ತಿಳಿಸ್ಕೊಡ್ತಾರ. ತಿಳಿಸ್ಕೊಡೋದ್ರ ಜೊತೆ ಒಂದು ಕೃತಿ ಅಥವಾ ಒಂದು ಬುಕ್ ಅನ್ನ ಬರಿತಾ ಬರ್ತಾರೆ. ಆ ಬುಕ್ ಹೆಸರು ಗೊತ್ತಿರಬೇಕು, ಹಿಸ್ಟೋರಿಯಾ ಫ್ಲ್ಯಾಂಟರಮ್ ಅಂತ ಹೇಳಿ. ಹೌದ್ರಿ, ಹಿಸ್ಟೋರಿಯಾ
ಫ್ಲ್ಯಾಂಟರಮ್ ಅಂದ್ರೆ ನಮಗೆ ಇದು ಸಾಮಾನ್ಯವಾಗಿ ಲ್ಯಾಟಿನ್ ಭಾಷೆಯಲ್ಲಿ ಇರತಕ್ಕಂಥದ್ದು ಹಿಸ್ಟೋರಿಯಾ ಫ್ಲ್ಯಾಂಟರಮ್ ಹಿಸ್ಟೋರಿಯಾ ಎನಿಮೇಲಿಯಂ ಅಂತ ಹೇಳಿ ಕರಿತೀವಿ ಅಂದರೆ ಹಿಸ್ಟೋರಿಯಾ ಫ್ಲ್ಯಾಂಟರಮ್ ಅಂದ್ರೆ ಹಿಸ್ಟ್ರಿ ಆಫ್ ಪ್ಲಾಂಟ್ಸ್ ಅಂತ ಅರ್ಥ ಹೌದ್ರಿ ಹಿಸ್ಟ್ರಿ ಆಫ್ ಪ್ಲಾಂಟ್ಸ್ ಇಲ್ಲಿ ಹಿಸ್ಟೋರಿಯಾ ಎನಿಮೇಲಿಯಂ ಅಂತ ಹೇಳಿ ನೋಡಿದಾಗ ಹಿಸ್ಟ್ರಿ ಆಫ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಈ ರೀತಿ ಒಂದು ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಶಾಖೆಗಳು ಒಂದು ಪ್ರಾಣಿಶಾಸ್ತ್ರ ಇನ್ನೊಂದು ಸಸ್ಯಶಾಸ್ತ್ರ ಅಂತ ಹೇಳಿ ಕೊಡ್ತಾ ಇದ್ದೀವಿ ಇಲ್ಲಿ ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪ್ರಮುಖವಾಗಿ ಯಾವುದರ ಕುರಿತಾಗಿ ಕೇಳ್ತಾನಪ್ಪ ಇಲ್ಲಿ ಸಸ್ಯಶಾಸ್ತ್ರ ಇಂಪಾರ್ಟೆಂಟ್ ಅನ್ನೋ ಪ್ರಾಣಿಶಾಸ್ತ್ರ ಇಂಪಾರ್ಟೆಂಟ್ ಅಂತ ನೋಡಿದಾಗ ಇಲ್ಲಿವರೆಗೂ ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡಿದಾಗ ಒಂದು 70% ಹೌದ್ರಿ ಹೆಚ್ಚಾಗಿ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾನೆ ಅಂತ ಹೇಳಿದಾಗ ಪ್ರಾಣಿಶಾಸ್ತ್ರದ ಆಧಾರದ ಮೇಲೆ ಹೌದ್ರಿ ಈ ಒಂದು ಜುವಾಲಜಿ ಮೇಲೆ ಅತಿ ಹೆಚ್ಚು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿರ್ತಾನ ಅದಕ್ಕಾಗಿ ನಮಗೂ ಪ್ರಾಣಿಶಾಸ್ತ್ರದ ಮೇಲೆ ಅತಿ ಹೆಚ್ಚು ನಾವು ಏನು ಮಾಡಬೇಕು ಕಾನ್ಸಂಟ್ರೇಷನ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳು ನಮಗೇನಾಗಿರಬೇಕು ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ ಒಂದು 20% ಕೇಳ್ತಾ ಬರ್ತಾನ ಹೌದ್ರಿ ಸಸ್ಯಶಾಸ್ತ್ರ ಅಂತೇಳಿ ಕೊಡ್ತಾ ಇದ್ದೀವಿ ಇಲ್ಲಿ ಸಸ್ಯಶಾಸ್ತ್ರ ಅಂತ ಹೇಳಿದಾಗ ಆಮೇಲೆ ಪ್ರಾಣಿಶಾಸ್ತ್ರ ಅಂತ ಹೇಳಿ ನೋಡಿದಾಗ ನಾವು ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ಕೇವಲ ಎರಡೇ ಅಲ್ಲ ಶಾಖೆಗಳು ಎರಡೇ ಶಾಖೆಗಳಲ್ಲ ಇನ್ನೊಂದು ಬಯಾಲಜಿಯಲ್ಲಿ ಬರ್ತಕ್ಕಂಥ ಒಂದು ಶಾಖೆ ಮೈಕ್ರೋಬಯಾಲಜಿ ಅಂತ ಕೊಡ್ತೀವಿ ನಾವು ಹೌದ್ರಿ ಬಯಾಲಜಿಯಲ್ಲಿ ಬರ್ತಕ್ಕಂಥದ್ದು ಒಂದು ನೋಡ್ರಿ ಸಾಮಾನ್ಯವಾಗಿ ಜುವಾಲಜಿ ಅಂತೇಳಿ ನೋಡಿದ್ದೀವಿ ದೆನ್ ನೆಕ್ಸ್ಟ್ ಒನ್ ಅದೇ ರೀತಿ ಬಾಟ್ನಿ ಅಂತೇಳಿ ನೋಡಿದ್ದೀವಿ ಅದೇ ರೀತಿ ಇನ್ನೊಂದು ಗೊತ್ತಿರಬೇಕು ನಮಗೆ ಮೈಕ್ರೋಬಯಾಲಜಿ ಅಂತ ಹೇಳ್ತೀವಿ ನಾವು ಹೌದ್ರಿ ಮೈಕ್ರೋ ಬಯಾಲಜಿ ಅಂತೇಳಿ ಕೊಡ್ತೀವಿ ಮೈಕ್ರೋಬಯಾಲಜಿ ಈ ರೀತಿ ಒಂದು ಶಾಖೆ ಅದ ಮೈಕ್ರೋಬಯಾಲಜಿ ಅಂತೇಳಿ ನೋಡಿದಾಗ ಸೂಕ್ಷ್ಮ ಜೀವಿಶಾಸ್ತ್ರ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಸೂಕ್ಷ್ಮ ಜೀವಿಶಾಸ್ತ್ರ ಸೂಕ್ಷ್ಮ ಜೀವಿಶಾಸ್ತ್ರ ಅಂತ ಹೇಳಿಕೊಡ್ತೀವಿ ಮೈಕ್ರೋಬಯಾಲಜಿ ಹಾಗಾದರೆ ಯಾರನ್ನ ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಹೌದ್ರೆ ಯಾರನ್ನ ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ ಆಂಟೋನಿ ವಾನ್ ಲಿವನ್ ಹಾಕ್ ಅಂತ ಹೇಳ್ತೀವಿ ನಾವು ಹೌದ್ರಿ ಆಂಟೋನಿ ವಾನ್ ಲಿವನ್ ಹಾಕ್ ಇವರನ್ನೇ ನಾವೇನಂತ ಹೇಳ್ತಾ ಬರ್ತೇವೆ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ ಯಾಕೆ ಇವರನ್ನು ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಅಂತೇಳಿ ನೋಡಿದಾಗ ಇವರು ಮೊಟ್ಟ ಮೊದಲಿಗೆ ಈ ಒಂದು ಬ್ಯಾಕ್ಟೀರಿಯಾಗಳನ್ನು ಪತ್ತೆ ಹಚ್ತಾ ಬರ್ತಾರೆ ಇಲ್ಲಿ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಒಂದು ಸೂಕ್ಷ್ಮ ಜೀವಿ ಅಂತ ಹೇಳ್ತೀವಿ ನಾವು ಆದರೆ ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆಗಳು ಏನಪ್ಪ ಅಂತ ಹೇಳಿದಾಗ ಬ್ಯಾಕ್ಟೀರಿಯಾಗಳು ಅಂತೇಳಿ ಕರಿತಾ ಇದ್ದೀವಿ ಪ್ರೋಟೋಜುವಾಗಳು ಅಂತೇಳಿ ಕರಿತೀವಿ ಅದೇ ರೀತಿ ವೈರಸ್ಗಳು ಅಂತೇಳಿ ಕರಿತಾ ಇದ್ದೀವಿ ಇವೆಲ್ಲವೂ ಆ ಮೈಕ್ರೋಬಯಾಲಜಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಇವುಗಳ ಬಗ್ಗೆ ಇಲ್ಲಿ ಮೊಟ್ಟ ಮೊದಲಿಗೆ ಆಂಟೋನಿ ವಾನ್ ಲಿವನ್ ಹಾಕ್ ಅಂತೇಳಿ ಕೊಡ್ತಾ ಇದೆ ಹೌದ್ರಿ ಆಂಟೋನಿ ವಾನ್ ಲಿವನ್ ಹಾಕ್ ಇವರು ಮೊಟ್ಟ ಮೊದಲಿಗೆ ಒಂದು ಬ್ಯಾಕ್ಟೀರಿಯಾವನ್ನು ಏನು ಮಾಡ್ತಾ ಬರ್ತಾರೆ ಐಡೆಂಟಿಫೈ ಮಾಡ್ತಾ ಬರ್ತಾರೆ ಜೊತೆಗೆ ಈ ಲಿವನ್ ಹಾಕ್ ಅವರು ಮೊಟ್ಟ ಮೊದಲಿಗೆ ಏನು ತಯಾರು ಮಾಡ್ತಾರಪ್ಪ ಅಂತೇಳಿ ನೋಡಿದಾಗ ಮೈಕ್ರೋಸ್ಕೋಪನ್ನು ರೆಡಿ ಮಾಡ್ತಾರೆ ಹೌದ್ರಿ ಮೈಕ್ರೋಸ್ಕೋಪನ್ನು ತಯಾರಿಸಿದ ವಿಜ್ಞಾನಿ ಅಥವಾ ಮೈಕ್ರೋಸ್ಕೋಪನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತೇಳಿ ಪ್ರಶ್ನೆ ಕೇಳಿರ್ತಾನೆ ಗೊತ್ತಿರಲಿ ಲಿವನ್ ಹಾಕ್ ಅಂತೇಳಿ ಅಷ್ಟೇ ಶಾರ್ಟ್ ಆಗಿ ಗೊತ್ತಿರ್ತಾನೆ ಅವ್ರ ಗೊತ್ತಿರಲಿ ಕಂಪ್ಲೀಟ್ ನೇಮ್ ಆಂಟೋನಿ ವಾನ್ ಲಿವನ್ ಹಾಕ್ ಅಂತ ಹೇಳ್ತೀವಿ ನಾವು ಹೌದ್ರಿ ಆಂಟೋನಿ ವಾನ್ ಲಿವನ್ ಹಾಕ್ ಅಂತೇಳಿ ಕೊಡ್ತಾ ಇದ್ದೀವಿ ಈ ರೀತಿ ಸೂಕ್ಷ್ಮ ಜೀವಶಾಸ್ತ್ರದ ಮೇಲೆ ಎಕ್ಸಾಮ್ಗಳಿಗೆ ಒಂದು 10% ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿರ್ತಾನೆ ನೋಡ್ರಿ 70% ಜುವಾಲಜಿಯಲ್ಲಿ ಕೇಳ್ತಾನ ಹೌದ್ರಿ 20% ಬಾಟ್ನಿ ಮೇಲೆ ಕೇಳ್ತಾ ಬರ್ತಾನ ಆಮೇಲೆ 10% ರಿಮೈನಿಂಗ್ ಎಲ್ಲಿ ಕೇಳ್ತಾ ಬರ್ತಾನೆ ಅಂದ್ರೆ ಈ ಒಂದು ಮೈಕ್ರೋಬಯಾಲಜಿಯಲ್ಲಿ ಕೇಳ್ತಾ ಬರ್ತಾನ ಗೊತ್ತಿರಲಿ ಫಾದರ್ ಆಫ್ ಮೈಕ್ರೋಬಯಾಲಜಿ ಆಂಟೋನಿ ವಾನ್ ಲಿವನ್ ಹಾಕ್ ಅಂತೇಳಿ ಕೊಡ್ತಾ ಇದ್ದೀವಿ ಆಂಟೋನಿ ವಾನ್ ಲಿವನ್ ಹಾಕ್ ಅಂತೇಳಿ ನೋಡ್ತಾ ಇದ್ದೀವಿ ಎಸ್ ಹಾಗಾದ್ರೆ ಈ ರೀತಿ ಒಂದು ಜೀವಶಾಸ್ತ್ರದ ಶಾಖೆಗಳು ಅಂತೇಳಿ ಕೊಡ್ತೀವಿ ಜೀವಶಾಸ್ತ್ರದ ಶಾಖೆಗಳು ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡ್ರಿ ಬಯಾಲಜಿ ಅಂತೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಜೀವಶಾಸ್ತ್ರ
ಈ ಬಯಾಲಜಿ ಅಂತಕ್ಕಂತ ವರ್ಡ್ ಅನ್ನ ಕೊಟ್ಟಿರ್ತಕ್ಕಂತ ವಿಜ್ಞಾನಿಗಳು ಯಾರು ಅಂತ ಹೇಳಿ ನಮಗೆ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಬಂದಿರ್ತದ. ಬಯಾಲಜಿ ಅಂತಕ್ಕಂತ ಒಂದು ವರ್ಡ್ ಅನ್ನ ದ ವರ್ಡ್ ಬಯಾಲಜಿ ಇಸ್ ಕಾಯಿನ್ಡ್ ಬೈ ಲೆಮಾರ್ಕ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಯಾರು ಅಂತ ಹೇಳಿ ನೋಡಿದಾಗ ಲೆಮಾರ್ಕ್ ಅಂತ ಹೇಳಿ ಕರಿತೀವಿ. ಲೆಮಾರ್ಕ್ ಮತ್ತು ಟ್ರೆವೆ ನಾರಸ್ ಅಂತ ಹೇಳ್ತೀವಿ. ಟ್ರೆವೆ ನಾರಸ್ ಮತ್ತು ಲೆಮಾರ್ಕ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳಿಂದ ಈ ಒಂದು ಬಯಾಲಜಿ ಅಂತಕ್ಕಂಥ ಒಂದು ವರ್ಡ್ ಏನಾಗಿದೆ ಅಂತ ಹೇಳಿದಾಗ ಕಾಯಿನ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಇವರು ಇಬ್ಬರು ವಿಜ್ಞಾನಿಗಳು ಈ ಒಂದು ಟರ್ಮ್ ಅನ್ನು ಕೊಡ್ತಾ ಬರ್ತಾರೆ. ಯಾವಾಗ ಅಂತ ಕೇಳಿದಾಗ 1802 ಅಂತ ಹೇಳ್ತೀವಿ. ದ ಬಯಾಲಜಿ ವರ್ಡ್ ಈಸ್ ಕಾಯಿನ್ಡ್ ಬೈ ಲೆಮಾರ್ಕ್ ಆ್ಯಂಡ್ ಟ್ರೆವೆನರ್ಸ್ ಇನ್ ದ ಇಯರ್ ಆಫ್ 1802 ಅಂತ ಹೇಳ್ತಾ ಇದ್ದೀವಿ. 1802 ಇಲ್ಲಿ ನೋಡ್ರಿ, ಜೀವಶಾಸ್ತ್ರ ಅಂತೇಳಿ ಬಂದಾಗ ಇದಕ್ಕೆ ನಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಗೊತ್ತಿರಬೇಕು. ಏನು ಕರೆಂಟ್ ಅಫೇರ್ಸ್ ಅಂತೇಳಿ ನೋಡಿದಾಗ ನೋಡ್ರಿ, ಇತ್ತೀಚೆಗೆ ಈ ಒಂದು ಹಂದಿಯ ಒಂದು ಹೃದಯವನ್ನು ಮನುಷ್ಯನಿಗೆ ಅಳವಡಿಸಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತೀಚೆಗೆ ನೀವು ನೋಡ್ಬೋದು. ಆದರೆ ಅದು ಇತ್ತೀಚೆಗೆ ಇರತಕ್ಕಂಥ ಒಂದು ಪ್ರಚಲಿತ ಘಟನೆ ಅಂತ ಹೇಳ್ತೀವಿ. ಅದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನಾನು ಹೇಳ್ತೀನಿ, ಅವ್ರಿ ಹಾರ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದೆನ್ ನೆಕ್ಸ್ಟ್ ಒನ್, ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಗೊತ್ತಿರಬೇಕಪ್ಪ ಅಂತ ಹೇಳಿದಾಗ, ನಮಗೆ KS ಎಕ್ಸಾಮ್ ಬರೀತಾ ಇದ್ದೀವಿ. KS ಎಕ್ಸಾಮ್ ಅಂತೇಳಿ ಬಂದಾಗ ನೋಬೆಲ್ ಪ್ರೈಸ್ ವಿನ್ನರ್ಸ್ ಅಂತೇಳಿ ಕೊಡ್ತಾ ಬರ್ತಾನ. ನೋಬೆಲ್ ಪ್ರೈಸ್ ವಿನ್ನರ್ಸ್ ಇದರ ಮೇಲೆ ಪ್ರಶ್ನೆ ಕೇಳಿರುವಂತ ಒಂದು ಚಾನ್ಸಸ್ ಅದ. ನೋಬೆಲ್ ಪ್ರೈಸ್ ವಿನ್ನರ್ಸ್ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನೋಬೆಲ್ ಪ್ರಶಸ್ತಿ ಅಂತೇಳಿ ಬಂದಾಗ ನಾವು ಇಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ? ಜೀವಶಾಸ್ತ್ರ. ಹೌದ್ರಿ, ಬಯಾಲಜಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು 2020ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ವಿಜ್ಞಾನಿಗಳು ಯಾರಂತೇಳಿ ನೋಡಿದಾಗ 2020 ಒಂದು 2 ವರ್ಷಕ್ಕೆ ಗೊತ್ತಿರಬೇಕು. ಹೌದ್ರಿ, 2020, 2021 ಈ ವರ್ಷ ಇನ್ನೂ ಕೊಡ್ತಾರೆ, ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಹೌದ್ರಿ, 2020 ಮತ್ತು 2021ರಲ್ಲಿ ಈ ಒಂದು ಜೀವಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ವಿಜ್ಞಾನಿಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಬಯಾಲಜಿಯಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ವಿಜ್ಞಾನಿಗಳು ಇಲ್ಲಿ ಮೊದಲಿಗೆ 2021ರ ನೋಡ್ರಿ. 2021 ಅಂತೇಳಿ ನೋಡಿದಾಗ ಡೇವಿಡ್ ಜೂಲಿಯಸ್. ದೆನ್ ಸೆಕೆಂಡ್ ಒನ್ ಆರ್ಡಮ್ ಪಟ್ಪೂಷಿಯನ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಆರ್ಡಮ್ ಪಟ್ಪೂಷಿಯನ್ ಮತ್ತು ಡೇವಿಡ್ ಜೂಲಿಯಸ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳು 2021ರ ಈ ಒಂದು ಜೀವಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತೀವಿ. ಹಾಗಾದರೆ ಈ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅವರಿಗೆ ಯಾಕೆ ಕೊಟ್ಟರು ನೋಬೆಲ್ ಪ್ರಶಸ್ತಿ? ಹೌದ್ರಿ, ನಮಗೆ ಯಾಕೆ ಕೊಟ್ಟಿಲ್ಲಪ್ಪ, ಅವ್ರಿಗೆ ಯಾಕೆ ಕೊಟ್ಟರು ಅಂತೇಳಿ ನೋಡಿದಾಗ ಈ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅವರು ಏನು ತಿಳಿಸ್ಕೊಡ್ತಾರಪ್ಪ ಅಂತ ನೋಡಿದಾಗ ಈ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ, ಹೌದ್ರಿ, ಒಂದು ಚರ್ಮ ಮಾನವನ ದೇಹದ ಚರ್ಮ ಯಾವ ರೀತಿ ರಿಯಾಕ್ಟ್ ಮಾಡ್ತದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತಾರೆ. ಅವ್ರಿ ಈ ಒಂದು ಸ್ಪರ್ಶ ಜ್ಞಾನದ ಗ್ರಹಿಕೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಸ್ಪರ್ಶವಾದಾಗ ಯಾವ ರೀತಿ ನಮಗೆ ಒಂದು ಈ ಒಂದು ಬ್ರೈನ್ಗೆ ಸಿಗ್ನಲ್ಗಳು ಹೋಗುತ್ತವೆ ಅಂತೇಳಿ ತಿಳಿಸ್ಕೊಡ್ತಾ ಬರ್ತಾರೆ. ಯಾರು ವಿಜ್ಞಾನಿಗಳು ಅಂತ ಹೇಳಿದಾಗ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ತಾಪಮಾನದಲ್ಲಿ ಚರ್ಮ ಯಾವ ರೀತಿ ರಿಯಾಕ್ಟ್ ಮಾಡ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳಿಗೆ 2021 ನೋಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಹೇಳ್ತೀವಿ. ಯಾವ ವಿಭಾಗ ಅಂತೇಳಿ ನೋಡಿದಾಗ ಜೀವಶಾಸ್ತ್ರ ಅಂತ ಕೊಡ್ತೀವಿ ನಾವು. ಎಸ್, ಹಾಗಾದರೆ ಒಂದಿಷ್ಟು ಗೊತ್ತಿರಬೇಕು ನಮಗೆ, ಯಾಕಂದ್ರೆ 2020, 2021 ಎರಡೂ ಗೊತ್ತಿರಬೇಕು. ಯಾಕೆ 2020 ನೋಬೆಲ್ ಪ್ರಶಸ್ತಿ ಇಂಪಾರ್ಟೆಂಟ್ ಆಗ್ತದೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದಾಗ, ಇಲ್ಲಿ 3 ಜನ ವಿಜ್ಞಾನಿಗಳು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಜೀವಶಾಸ್ತ್ರದ ವಿಭಾಗದಲ್ಲಿ 2020. ನಂಬರ್ 1 ಮೈಕಲ್ ಹೌಟನ್. ಚಾರ್ಲ್ಸ್ ರೈಸ್ ಅಂತ ಹೇಳ್ತೀವಿ. ಚಾರ್ಲ್ಸ್ ರೈಸ್ ಆಮೇಲೆ ಹಾರ್ವೆ
ಅಲ್ಟರ್ ಹಾರ್ವೆ ಅಲ್ಟರ್ ಚಾರ್ಲ್ಸ್ ರೈಸ್ ಮೈಕಲ್ ಹೌಟನ್ ಇವರಿಗೆ 2020 ಜೀವಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ ಹಾಗಾದರೆ ಈ ಮೂರು ಜನ ವಿಜ್ಞಾನಿಗಳಿಗೆ ಯಾಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟರು 2020 ವಿಭಾಗದಲ್ಲಿ ಅಂತ ಹೇಳಿ ನೋಡಿದಾಗ ಇವರಿಗೆ ಯಾಕೆ ಕೊಡ್ತಾರಪ್ಪ ಅಂತ ಹೇಳಿ ನೋಡಿದ್ರೆ ಇವರು ಹೆಪಟೈಟಿಸ್ ಸಿ ಅಂತಕ್ಕಂಥ ಒಂದು ವೈರಸ್ ಅನ್ನು ಪತ್ತೆ ಹಚ್ಚುತ್ತಾರೆ ಹೆಪಟೈಟಿಸ್ ಸಿ ಅಂತ ಹೇಳ್ತೀವಿ ಹೌದ್ರಿ ಹೆಪಟೈಟಿಸ್ ಸಿ ವೈರಸ್ ಅನ್ನು ಪತ್ತೆ ಹಚ್ಚಿದ್ದಕ್ಕಾಗಿ ಮೈಕಲ್ ಹೌಟನ್ ಚಾರ್ಲ್ಸ್ ರೈಸ್ ಮತ್ತು ಹಾರ್ವೆ ಅಲ್ಟರ್ ಅಂತಕ್ಕಂತಹ ಮೂರು ವಿಜ್ಞಾನಿಗಳಿಗೆ 2020 ವಿಭಾಗದಲ್ಲಿ ಯಾವ ಪ್ರಶಸ್ತಿಯನ್ನು ಕೊಡುತ್ತಾರೆ ಅಂತ ಹೇಳಿದಾಗ ನೊಬೆಲ್ ಪ್ರಶಸ್ತಿಯನ್ನು ಕೊಡುತ್ತಾರೆ ಜೀವಶಾಸ್ತ್ರ ವಿಭಾಗದಲ್ಲಿ ಅಂತ ಹೇಳ್ತಾ ಇದ್ದೀವಿ ಎಸ್ ಹಾಗಾದರೆ ಈ ಹೆಪಟೈಟಿಸ್ ಸಿ ಅಂದರೆ ಏನು ಗೊತ್ತಿರಬೇಕಲ್ಲ ನಮಗೆ ಹೌದ್ರಿ ಹೆಪಟೈಟಿಸ್ ಸಿ ಇದೊಂದು ವೈರಸ್ ಅಂತ ಹೇಳ್ತಾ ಇದ್ದೀನಿ ನಮ್ಗೆ ಹೌದ್ರಿ ಹೆಪಟೈಟಿಸ್ ಸಿ ಒಂದು ವೈರಸ್ ಇಲ್ಲಿ ನೋಡ್ರಿ ಹೆಪಟೈಟಿಸ್ ಸಿ ಅಂತೇಳಿ ನೋಡಿದಾಗ ನಾವು ಇದೊಂದು ವೈರಸ್ ಅಂತೇಳಿ ಕೊಡ್ತೀವಿ ಜೊತೆಗೆ ಹೆಪಟೈಟಿಸ್ ಅಂತಕ್ಕಂಥದ್ದೊಂದು ರೋಗ ಅಂತೇಳಿ ಕೊಡ್ತಾ ಇದ್ದೀವಿ ಯಾವ ರೀತಿ ಕೊರೋನಾ ಒಂದು ರೋಗ ವೈರಸ್ ಕೊರೋನಾ ವೈರಸ್ ಅಂತೇಳಿ ಸ್ಟಾರ್ಟಿಂಗಿಂದ ನೋಡ್ತಾ ಬಂದಿದ್ದೀವಿ ಹೌದ್ರಿ ಹೀಗೆ ಹೆಪಟೈಟಿಸ್ ಸಿ ಅಂತಕ್ಕಂಥದ್ದು ಒಂದು ಏನಾಗಿದೆ ಅಂತೇಳಿ ನೋಡಿದಾಗ ರೋಗ ಅಂತೇಳಿ ಕೊಡ್ತೀವಿ ಹೆಪಟೈಟಿಸ್ ಸಿ ಏನಾಗಿದೆ ಒಂದು ಡಿಸೀಸ್ ಅಂತೇಳಿ ಕೊಡ್ತಾ ಇದ್ದೀವಿ ಡಿಸೀಸ್ ಎಸ್ ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡ್ತೀವಿ ಈ ಒಂದು ಹೆಪಟೈಟಿಸ್ ಸಿ ಅಂತಕ್ಕಂಥ ರೋಗ ದೇಹದ ಯಾವ ಅಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಅಂತೇಳಿ ಹೌದ್ರಿ ಎಕ್ಸಾಮಲ್ಲಿ ಕೇಳ್ತಿರ್ತಾನೋ ಒಂದು ನಮಗೆ ಗೊತ್ತಿರಬೇಕು ದೇಹದ ಅಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಐಡಿಯಾ ಇರಬೇಕು ನಮಗೆ ಹೌದ್ರಿ ಈಗ ಉದಾಹರಣೆಗೆ ಜಾಂಡಿಸ್ ಅಂತಕ್ಕಂಥ ಒಂದು ಸಮಸ್ಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಹೌದ್ರಿ ಅದೇ ರೀತಿ ಗೌಟ್ ಅಂತಕ್ಕಂಥ ಸಮಸ್ಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಮೇಲೆ ಕೇಶನ್ ಅಂತಕ್ಕಂಥ ಒಂದು ಡಿಸೀಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ರೀತಿ ದೇಹದ ಅಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು ಇಲ್ಲಿ ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಈ ಹೆಪಟೈಟಿಸ್ ಸಿ ಅಂತಕ್ಕಂಥ ಒಂದು ರೋಗ ದೇಹದ ಯಾವ ಅಂಗಕ್ಕೆ ಅಂತೇಳಿ ನೋಡಿದಾಗ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ಕರಿತೀವಿ ನಾವು ಲಿವರ್ ಅಂತೇಳಿ ನೋಡಿದಾಗ ಕನ್ನಡದಲ್ಲಿ ಯಕೃತ ಅಂತ ಕರಿತೀವಿ ನಾವು ಅದನ್ನು ಹೌದ್ರಿ ಯಕೃತ ಅಂತೇಳಿ ಕರಿತೀವಿ ಲಿವರ್ ಈ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಈ ಒಂದು ಹೆಪಟೈಟಿಸ್ ಸಿ ಅಂತಕ್ಕಂಥದ್ದು ಯಾವುದರ ಮೂಲಕ ಬರುವಂಥ ಸಮಸ್ಯೆ ಅಂತ ಕೇಳಿದಾಗ ವೈರಸ್ನ ಮೂಲಕ ದೇಹಕ್ಕೆ ಬರುವಂಥ ಒಂದು ಸಮಸ್ಯೆಯಾಗಿದೆ ಕಾರಣವಾದ ವೈರಸ್ ಯಾವುದಪ್ಪ ಅಂತ ಕೇಳಿದರೆ ಹೆಪಟೈಟಿಸ್ ಸಿ ಹೌದ್ರಿ ಕಾರಣವಾದ ವೈರಸ್ ಯಾವುದು ಹೆಪಟೈಟಿಸ್ ಸಿ ಈ ರೀತಿ ಒಂದು ಹೆಪಟೈಟಿಸ್ ಸಿ ವೈರಸ್ ಅದ ಅಂತೇಳಿ ತಿಳಿಸಿಕೊಟ್ಟವರು ಮೈಕಲ್ ಹೌಟನ್ ಚಾರ್ಲ್ಸ್ ರೈಸ್ ಮತ್ತು ಹಾರ್ವೆ ಅಲ್ಟರ್ ಅಂತಕ್ಕಂತಹ ಮೂರು ಜನ ವಿಜ್ಞಾನಿಗಳು ಅಂತ ಹೇಳ್ತೀವಿ ಅದನ್ನು ತಿಳಿಸಿಕೊಟ್ಟದ್ದಕ್ಕಾಗಿನೇ ಅವರಿಗೆ 2020 ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಹೇಳ್ತೀವಿ ಎಸ್ ಹಾಗಾದರೆ ಹೆಪಟೈಟಿಸ್ ಸಿ ಇದು ವೈರಸ್ನ ಮೂಲಕ ಬರುವಂಥ ಸಮಸ್ಯೆಯಾಗಿದೆ ಹೆಪಟೈಟಿಸ್ ಸಿ ಬಂದಾಗ ರೋಗದ ಲಕ್ಷಣ ಏನಪ್ಪ ಅಂತೇಳಿ ನೋಡಿದಾಗ ಲಿವರ್ನಲ್ಲಿ ಉರಿ ಮತ್ತು ನೋವು ಕಂಡು ಬರ್ತದೆ ಹೌದ್ರಿ ಲಿವರ್ನಲ್ಲಿ ಉರಿ ಮತ್ತು ನೋವು ಕಂಡು ಬರುತ್ತದೆ ಲಿವರ್ನಲ್ಲಿ ಉರಿ ಮತ್ತು ನೋವು ಕಂಡು ಬರ್ತದ ಜೊತೆಗೆ ಈ ಒಂದು ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡಿದಾಗ ಬಹಳಷ್ಟು ಏನಾಗ್ತಾ ಬರ್ತದೆ ಅಂತ ಹೇಳಿ ನೋಡಿದಾಗ ಪೇನ್ ಆಗ್ತಾ ಬರ್ತದೆ ಹೌದ್ರಿ ಈ ಒಂದು ಲಿವರ್ನಲ್ಲಿ ಪೇನ್ ಆಗ್ತಾ ಬರ್ತದೆ ನೋವು ಅಂತೇಳಿ ಕೊಡ್ತದೆ ಉರಿ ಕೂಡ ಏನಾಗ್ತಾ ಬರ್ತದೆ ಅಲ್ಲಿ ಸ್ಟಾರ್ಟ್ ಆಗ್ತಾ ಬರ್ತದೆ ಅಂತ ಹೇಳ್ತೀವಿ ದೆನ್ ನೆಕ್ಸ್ಟ್ ಒನ್ ಈ ಒಂದು ಹೆಪಟೈಟಿಸ್ ಸಿ ಅಂತಕ್ಕಂಥದ್ದು ಎಂಥ ಒಂದು ಸಮಸ್ಯೆಯಾಗಿದೆ ಅಂತ ಹೇಳಿ ನೋಡಿದಾಗ ಲೈಂಗಿಕ ಸಂಪರ್ಕದೊಂದಿಗೆ ಬರುವಂಥ ಸಮಸ್ಯೆಯಾಗಿದೆ ಲೈಂಗಿಕ ಸಂಪರ್ಕದೊಂದಿಗೆ ಬರುವಂತ ಸಮಸ್ಯೆಯಾಗಿದೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ ಲೈಂಗಿಕ ಸಂಪರ್ಕದೊಂದಿಗೆ ಬರುವಂತ ಒಂದು ಸಮಸ್ಯೆಯಾಗಿದೆ ಯಾವುದು ಹೆಪಟೈಟಿಸ್ ಸಿ ಅಂತ ಹೇಳ್ತಾ ಇದ್ದೀವಿ ಇದು ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಎಸ್ ಹಾಗಾದ್ರೆ ನಮಗೆ ಐಡಿಯಾ ಇರಬೇಕು ಲಿವರ್ ಯಕೃತ ಅಂತೇಳಿ ಕರಿತಾ ಇದ್ದೀವಿ ಲಿವರ್ ದೇಹದ ಉದರದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತೇಳಿ ಮಾಹಿತಿ ಗೊತ್ತಿರಬೇಕು ನಮ್ಗೆ ಹೌದ್ರಿ ಈ ಲಿವರ್ ಅಂತಕ್ಕಂಥದ್ದು ಉದರದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತೇಳಿ ನೋಡಿದಾಗ ರೈಟ್ ಸೈಡಿಗೆ ಕಂಡು ಬರ್ತದೆ ಹೌದ್ರಿ ಲಿವರ್ ಪಿತ್ತಜನಕಾಂಗ ಅಂತೇಳಿ ಕೂಡ ಕರಿತಾ ಇದ್ದೀವಿ ಯಕೃತ ಅಂತೇಳಿ ಕರಿತಾ ಇದ್ದೀವಿ ಇದು ದೇಹದ ಅಂದರೆ ಉದರದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಬಲಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ ಈ ರೀತಿ ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಹೆಪಟೈಟಿಸ್ ಸಿ ಇಷ್ಟು ಐಡಿಯಾ ಇರಬೇಕು ಈ ರೀತಿ ನಾವೊಂದು ನೊಬೆಲ್ ಪ್ರಶಸ್ತಿ ಪಡೆದಿರತಕ್ಕಂಥ ವಿಜ್ಞಾನಿಗಳ ಬಗ್ಗೆ ಮಾಹಿತಿ ನೋಡಿದ್ದೇವೆ ದೆನ್ ನೆಕ್ಸ್ಟ್ ಒನ್
ಎಸ್. ಇಲ್ಲಿ ನೋಡ್ರಿ, ಪ್ರಮುಖವಾಗಿ ನಾವೇನ್ ಮಾಹಿತಿ ನೋಡ್ತಾ ಇದೀವಿ ಅಂತ ಹೇಳಿ ನೋಡಿದಾಗ, ಜೀವಶಾಸ್ತ್ರದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಯಾವ ಒಂದು ಶಾಖೆಯಿಂದ ಅಂಥೇಳಿ ನೋಡಿದಾಗ, ಪ್ರಾಣಿಶಾಸ್ತ್ರ ಅಂತ ನೋಡಿದ್ದೀವಿ. ಪ್ರಾಣಿಶಾಸ್ತ್ರ, ಪ್ರಾಣಿಶಾಸ್ತ್ರ ಜುವಾಲಜಿ ಅಂತ ಹೇಳಿ ನೋಡಿದ್ದೀವಿ. ಜುವಾಲಜಿ, ಈ ಒಂದು ಪ್ರಾಣಿಶಾಸ್ತ್ರ ಅಂತ ಹೇಳಿ ನೋಡಿದಾಗ, ಇದರಲ್ಲಿ ಪ್ರಮುಖವಾಗಿ ಹೆಚ್ಚು ಪ್ರಶ್ನೆಗಳು ಎಲ್ಲಿ ಬರುತ್ತವೆ ಅಂತೇಳಿ ನೋಡಿದಾಗ, ಮಾನವನ ದೇಹದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹ್ಯೂಮನ್ ಅವರೇ ಶರೀರ ಶಾಸ್ತ್ರ ಅಂತ ಹೇಳ್ತಾ ಇದ್ದೀವಿ. ಮಾನವನ ಶರೀರಶಾಸ್ತ್ರದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅದನ್ನೇ ಹ್ಯೂಮನ್ ಫಿಜಿಯಾಲಜಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಮಾನವನ ಶರೀರದ ಬಗ್ಗೆ ನಮಗೆ ಐಡಿಯಾ ಇರಬೇಕು, ಅಂದರೆ ಈ ಒಂದು ಬ್ರೇನ್ನಿಂದ ಅಪ್ ಟು ಆ್ಯಂಕಲ್ವರೆಗೂ ನಮಗೆ ಮಾಹಿತಿ ಗೊತ್ತಿರಬೇಕು. ಇದರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇರ್ತಾವ. ಮಾನವನ ಶರೀರ ಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಮಾನವನ ಶರೀರದ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಅವ್ರಿ ಮಾನವನ ಶರೀರ ಅಂತ ಹೇಳಿ ನೋಡ್ತಾ ಇದ್ದೀವಿ. ಮಾನವನ ಶರೀರ ಅಂದರೆ ಈ ಒಂದು ಶರೀರದಲ್ಲಿರ್ತಕ್ಕಂಥ ಒಂದು ಅಂಗಗಳು ಅಂತೇಳಿ ಕೊಡ್ತೀವಿ ನಾವು. ಹೌದ್ರಿ, ಅಂಗಗಳು, ಆ ಅಂಗಗಳ ಕೆಲಸ ಏನು, ಹೌದ್ರಿ, ಇದರ ಬಗ್ಗೆ ಮಾಹಿತಿ ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ಮೊಟ್ಟ ಮೊದಲಿಗೆ ಪ್ರಾಣಿಶಾಸ್ತ್ರ ಒಂದು ಮಾನವನ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಮಾನವ ಅಂತೇಳಿ ನೋಡಿದಾಗ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಯಾವುದು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹೌದ್ರಿ, ನೀವೆಲ್ಲ ಅವಾಗಿಂದ ಓದ್ಕೊತ ಬಂದಿರೋದನ್ನು, ಹೌದ್ರಿ, ಪ್ರೈಮರಿಯಿಂದ ಓದ್ಕೊತ ಬಂದಿರಿ. ಹೌದ್ರಿ, ಜೀವಿಗಳ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಮೂಲಭೂತ ಘಟಕ ಯಾವುದು ಅಂತ ಹೇಳಿ ನೋಡಿದಾಗ ಶೆಲ್ ಅಂತ ಹೇಳಿ ಸ್ಟಡಿ ಮಾಡಿದರು. ಹೌದ್ರಿ, ಇಲ್ಲಿ ಬರೀತೀವಿ ನೋಡ್ರಿ, ಶೆಲ್, ಜೀವಕೋಶ ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ. ಹೌದ್ರಿ, ಜೀವಕೋಶ ಅಂತ ಹೇಳ್ತೀವಿ ಶೆಲ್. ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹೌದ್ರಿ ಆರ್ಗ್ಯಾನಿಸಮ್, ದಟ್ ಈಸ್ ಕಾಲ್ಡ್ ಶೆಲ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವನ್ನೇ ಶೆಲ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಈ ಒಂದು ಶೆಲ್ ಅಂತ ಹೇಳಿ ಬಂದಾಗ ನಾವು ಶೆಲ್ಗೆ ಒಂದು ಎಕ್ಸಾಂಪಲ್ ಕೊಡಬಹುದು, ಜೈಗೋಟ್ ಅಂತ ಹೇಳಿ ಕೊಡ್ತೀವಿ ನಾವು. ಹೌದ್ರಿ, ಶೆಲ್ಗೆ ಒಂದು ಎಕ್ಸಾಂಪಲ್ ಏನಂತ ಹೇಳಿ ಕೊಡ್ತೀವಿ, ಜೈಗೋಟ್. ಈ ಒಂದು ಅನೇಕ ಶೆಲ್ಗಳಿಂದ ಏನಾಗ್ತದಪ್ಪ ಅಂತೇಳಿ ನೋಡಿದಾಗ ಟಿಶ್ಯೂ ಫಾರ್ಮೇಷನ್ ಆಗ್ತದೆ. ಅನೇಕ ಶೆಲ್ಗಳಿಂದ ಏನು ಫಾರ್ಮೇಷನ್ ಆಗ್ತದ, ಟಿಶ್ಯೂ ಅಂದರೆ ಅಂಗಾಂಶ ಅಂತ ಕರಿತೀವಿ ಕನ್ನಡದಲ್ಲಿ. ಅಂಗಾಂಶ, ಶೆಲ್ ಅಂದರೆ ಜೀವಕೋಶ, ಜೀವಕೋಶ. ಇಲ್ಲಿ ನೋಡ್ರಿ, ಶೆಲ್ಗಳಿಂದ ಏನು ಫಾರ್ಮೇಷನ್ ಆಗ್ತದೆ ಅಂತ ನೋಡಿದಾಗ ಟಿಶ್ಯೂ ಅಂತ ಹೇಳ್ತಾ ಇದ್ದೀವಿ. ದ ಗ್ರೂಪ್ ಆಫ್ ಶೆಲ್ಸ್ ದಟ್ ಈಸ್ ಕಾಲ್ಡ್ ಟಿಶ್ಯೂ ಅಂತ ಹೇಳ್ತೀವಿ ನಾವು. ಹೌದ್ರಿ, ದ ಗ್ರೂಪ್ ಆಫ್ ಶೆಲ್ಸ್ ದಟ್ ಈಸ್ ಕಾಲ್ಡ್ ಟಿಶ್ಯೂ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಅನೇಕ ಜೀವಕೋಶಗಳಿಂದ ಅಂಗಾಂಶ ರಚನೆಯಾಗುತ್ತದೆ. ಅನೇಕ ಅಂಗಾಂಶಗಳಿಂದ ಏನು ರಚನೆ ಆಗ್ತದಪ್ಪ ಅಂತ ಹೇಳಿ ನೋಡಿದಾಗ ಆರ್ಗನ್ಸ್, ಅಂಗಗಳು ರಚನೆಯಾಗುತ್ತವೆ. ದ ಗ್ರೂಪ್ ಆಫ್ ಟಿಶ್ಯೂ ದಟ್ ಈಸ್ ಕಾಲ್ಡ್ ಆರ್ಗನ್ ಅಂತ ಹೇಳ್ತಾ ಇದ್ದೀವಿ. ಅಂಗ ರಚನೆ ಆಗ್ತಾ ಬರ್ತದೆ. ದ ಗ್ರೂಪ್ ಆಫ್ ಟಿಶ್ಯೂ ದಟ್ ಈಸ್ ಕಾಲ್ಡ್ ಆರ್ಗನ್, ಅಂಗ ಅಂತ ಹೇಳ್ತಾ ಇದ್ದೀವಿ ಅಂಗ. ಈ ಒಂದು ಅನೇಕ ಅಂಗಗಳಿಂದ ಏನಾಗ್ತದಪ್ಪ ಅಂತೇಳಿ ನೋಡಿದಾಗ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಅಂಗ ವ್ಯವಸ್ಥೆ ಅಂತ ಹೇಳ್ತೀವಿ ಆರ್ಗನ್ ಸಿಸ್ಟಮ್. ಆರ್ಗನ್ ಸಿಸ್ಟಮ್ ಕನ್ನಡದಲ್ಲಿ ಅಂಗ ವ್ಯವಸ್ಥೆ ಅಂತ ಹೇಳಿಕೊಳ್ತೀವಿ. ಅಂಗ ವ್ಯವಸ್ಥೆ. ಇಲ್ಲಿ ನೋಡ್ರಿ, ಮೊಟ್ಟ ಮೊದಲಿಗೆ ಒಂದು ಜೀವಿ, ಹೌದ್ರಿ, ಜೀವಿ ರಚನೆ ಆಗಬೇಕಾದ್ರೆ ಕಾರಣ ಏನಪ್ಪ ಅಂತ ಹೇಳಿದಾಗ ಜೀವಕೋಶ, ಶೆಲ್ ಅಂತ ಹೇಳ್ತಾ ಇದ್ದೀವಿ. ಅನೇಕ ಜೀವಕೋಶಗಳಿಂದ ಅಂಗಾಂಶ ರೆಡಿ ಆಗ್ತದೆ, ಟಿಶ್ಯೂ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಅನೇಕ ಟಿಶ್ಯೂಗಳಿಂದ ಅಂದರೆ ದ ಗ್ರೂಪ್ ಆಫ್ ಟಿಶ್ಯೂಸ್ ದಟ್ ಇಸ್ ಕಾಲ್ ಆರ್ಗನ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ಅಂಗ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಅನೇಕ ಆರ್ಗನ್ಗಳು ಸೇರಿ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಆರ್ಗನ್ ಸಿಸ್ಟಮ್ ಆಗ್ತಾ ಬರ್ತದೆ. ಹೌದ್ರಿ, ಏನಾಗ್ತಾ ಬರ್ತದೆ, ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಜೀವಕೋಶ, ಜೈಗೋಟ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಜೈಗೋಟ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಅಂಗಾಂಶಗಳು ರಚನೆ ಆಗ್ತಾ ಬರ್ತಾವೆ, ಗ್ರೂಪ್ ಆಫ್ ಶೆಲ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಒಂದು ಅಂಗಾಂಶ ಅಂತ ಹೇಳಿ ನೋಡಿದಾಗ ಈ ಒಂದು ದೇಹದಲ್ಲಿ ಅನುಲೇಪಕ ಅಂಗಾಂಶ ಅಂತೇಳಿ ಕೇಳಿರ್ಬೋದು, ಸಂಯೋಜಕ ಅಂಗಾಂಶಗಳು ಅಂತೇಳಿ ಕೇಳಿರ್ತೀರಿ. ಈ ಒಂದು ಅನೇಕ ಅಂಗಾಂಶಗಳು ಸೇರಿಬಿಟ್ಟು ಏನಾಗ್ತದ, ಒಂದು ಅಂಗ ಆಗ್ತದ ಅಂತ ಹೇಳ್ತೀವಿ ನಾವು. ಹೌದ್ರಿ, ಒಂದು ಆರ್ಗನ್ ಆಗ್ತದ. ಒಂದು ಆರ್ಗನ್ಗೆ ಉದಾಹರಣೆ ಏನು ಕೊಡ್ಬೋದಪ್ಪ ಅಂತ ಹೇಳಿ ನೋಡಿದಾಗ ಇಂಟೆಸ್ಟೈನ್ಗಳು ಅಂತೇಳಿ ಕೊಡ್ಬೋದು, ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು, ಹೌದ್ರಿ, ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಹ್ಯಾಂಡ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇವೆಲ್ಲವುಗಳು ದೇಹದ ಒಳಗಡೆ ಇರತಕ್ಕಂಥ ಅಂಗಗಳು ಅಂತೇಳಿ ಕರಿತೀವಿ. ಆರ್ಗನ್ಸ್, ಬಾಡಿ ಆರ್ಗನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಅನೇಕ ಬಾಡಿ ಆರ್ಗನ್ಸ್ಗಳು ಸೇರಿಬಿಟ್ಟು ಏನಾಗ್ತದೆ, ಅಂಗ ವ್ಯವಸ್ಥೆ ಅಂತೇಳಿ ಕೊಡ್ತೀವಿ ನಾವು. ಅವ್ರು ಯಾವ ವ್ಯವಸ್ಥೆ, ಅಂಗ ವ್ಯವಸ್ಥೆ. ಅಂಗ ವ್ಯವಸ್ಥೆಗೆ ಒಂದು ಉದಾಹರಣೆ ಕೊಡೋದಾದರೆ
ಇಲ್ಲಿ ಪ್ರೊಸೆಸಸ್ ಅಂತೇಳಿ ನೋಡಿದಾಗ ಡೈಜೆಸ್ಟಿವ್ ಸಿಸ್ಟಮ್ ಅಂತೇಳಿ ಕೊಡ್ತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದಾಗ ಮೌತ್ ಹೌದ್ರಿ, ಮೌತ್ ಇಂದ ಸ್ಟಾರ್ಟ್ ಆಗಿ ಇದು ಆನಸ್ವರೆಗೆ ನಡೆಯುವಂತ ಒಂದು ಕ್ರಿಯೆಯನ್ನೇ ನಾವೇನಂತ ಹೇಳ್ತಾ ಇದ್ದೀವಿ, ಜೀರ್ಣಕ್ರಿಯೆ ಅಂತೇಳಿ ಕೊಡ್ತಾ ಇದ್ದೀವಿ. ಜೀರ್ಣಕ್ರಿಯೆ ಅಂದ್ರೆ ಬಾಯಿಯಿಂದ ಗುದದ್ವಾರದವರೆಗೆ ನಡೆಯುವಂತ ಒಂದು ಕ್ರಿಯೆಯನ್ನೇ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇದ್ವಿ. ಇದನ್ನೇ ನಾವು ಏನಂತ ಹೇಳ್ತೀವಿ, ಅಂಗವ್ಯವಸ್ಥೆಗೆ ಒಂದು ಎಕ್ಸಾಂಪಲ್ ಅಂತೇಳಿ ಕೊಡ್ತೀವಿ. ಅಂಗವ್ಯವಸ್ಥೆ ಅಂದ್ರೆ ನೋಡ್ರಿ, ಬಾಯದ, ಗಂಟಲೋದ, ಅನ್ನನಾಳ, ಫುಡ್ ಪೈಪ್ ಅಂತ ಹೇಳ್ತೀವಿ. ಅನ್ನನಾಳದಿಂದ ಒಂದು ಮತ್ತೆ ಸ್ಟಮಕ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸ್ಟಮಕ್ ಅಂತೇಳಿ ನೋಡಿದಾಗ ಅಲ್ಲಿ ಮತ್ತೆ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಅಫೆಂಡಿಕ್ಸ್ ಅಂತ ಹೇಳಿ ನೋಡ್ತೀವಿ. ಆಮೇಲೆ ಪಕ್ಕದಲ್ಲಿ ರೈಟ್ ಸೈಡ್ಗೆ ಲಿವರ್ ಅಂತ ಹೇಳಿ ನೋಡ್ತಾ ಇದೀವಿ, ಲೆಫ್ಟ್ ಸೈಡ್ಗೆ ಫ್ಯಾಂಕ್ರಿಯಸ್ ಅಂತ ಹೇಳಿ ನೋಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಈ ರೀತಿ ಸ್ಮಾಲ್ ಇಂಟೆಸ್ಟೈನ್ ಹೌದ್ರಿ, ಲಾರ್ಜ್ ಇಂಟೆಸ್ಟೈನ್ ಇಂದ ಅಲ್ಲಿ ವೇಸ್ಟ್ ಆಗಿರ್ತಕ್ಕಂಥ ಫುಡ್ ಮೆಟೀರಿಯಲ್ ಏನಾಗ್ತದೆ ಅಂತ ಹೇಳಿದಾಗ ರೆಕ್ಟದ್ ಮತ್ತು ಆನಸ್ಗಳಿಂದ ಹೊರಗಡೆ ಹೋಗ್ತದ. ಅನೇಕ ಅಂಗಗಳದಾವೆ ಹೌದ್ರಿ, ಅನೇಕ ಅಂಗಗಳ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಆರ್ಗನ್ ಸಿಸ್ಟಮ್ ಅಂತೇಳಿ ಕೊಡ್ತಾ ಇದ್ದೀವಿ. ಉದಾಹರಣೆ ನೋಡ್ರಿ, ಒಂದು ಮನೆ ಅಂತ ಹೇಳಿ ನೋಡಿದಾಗ ಒಂದು ಮನೆ ಅಂತಲೇ ಸಂಪೂರ್ಣವಾಗಿ ಒಂದು ಮನೆ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಇಟ್ಟಿಗೆ ಅಂತೇಳಿ ತೆಗೆದುಕೊಂಡ್ರೆ ಇಟ್ಟಿಗೆ ಅಂದ್ರೆ ಒಂದು ಜೀವಕೋಶ ಶೆಲ್ ಅಂತ ಕೊಡ್ತೀವಿ ನಾವು. ಅನೇಕ ಇಟ್ಟಿಗೆಗಳಿಂದ ಏನ್ ರೆಡಿ ಆಗ್ತದ, ಒಂದು ಗೋಡೆ ಹೌದ್ರಿ, ವಾಲ್ ರೆಡಿ ಆಗ್ತದ. ಅದನ್ನೇ ಅಂಗಾಂಶಕ್ಕೆ ಉದಾಹರಣೆ ಅಂತೇಳಿ ಕೊಡ್ತಾ ಇದೀವಿ. ಅನೇಕ ಗೋಡೆಗಳಿಂದ, ಅನೇಕ ವಾಲ್ಗಳಿಂದ ಏನ್ ರೆಡಿ ಆಗ್ತದ, ಒಂದು ರೂಮ್ ರೆಡಿ ಆಗ್ತದ. ಒಂದು ರೂಮ್ ಹೌದ್ರಿ, ಒಂದು ರೂಮ್ ರೆಡಿ ಆಗ್ತದ. ದೆನ್ ನೆಕ್ಸ್ಟ್ ಒಂದು ಅನೇಕ ರೂಮ್ಗಳಿಂದ ಒಂದು ಮನೆ ನಿರ್ಮಾಣ ಆಗ್ತದ ಹೌದ್ರಿ. ಅನೇಕ ರೂಮ್ಗಳಿಂದ ಏನ್ ರೆಡಿ ಆಗ್ತದ್ರಿ, ಒಂದು ಮನೆ ನಿರ್ಮಾಣ ಆಗ್ತದ. ಒಂದು ಒಂದು ಬಾಡಿ ಅಂತೇಳಿ ತೆಗೆದುಕೊಂಡಾಗ, ಮಾನವನ ದೇಹದ ಅಂತೇಳಿ ತೆಗೆದುಕೊಂಡಾಗ ಒಂದು ನಾವು ಏನಂತ ಹೇಳ್ತೀವಿ, ಮನೆ ಅಂತೇಳಿ ಕೊಡಬಹುದು ನಾವು ಹೌದ್ರಿ, ಮನೆ ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಶೆಲ್, ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಬಾಡೀಸ್ ಶೆಲ್ ಅಂತ ಹೇಳಿ ಕೊಡ್ತಾ ಇದೀವಿ. ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವೇ ಜೀವಕೋಶಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ನಮಗೆ ಐಡಿಯಾ ಇರಬೇಕು. ಇಲ್ಲಿ ಆರ್ಗನ್ ಸಿಸ್ಟಮ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಅಂಗವ್ಯವಸ್ಥೆಗಳು ಅಂತೇಳಿ ನೋಡಿದಾಗ, ಸಿಸ್ಟಮ್ಸ್ ಅಂತ ಹೇಳಿ ನೋಡಿದಾಗ, ಇಲ್ಲಿ ಸಿಸ್ಟಮ್ಗೆ ಮೊದಲನೇದಾಗಿ ನೋಡ್ರಿ, ಸಿಸ್ಟಮ್ಗಳಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ನೋಡಿದರೆ ಪರಿಚಲನ ವ್ಯವಸ್ಥೆ ಅಂತ ಕರಿತೀವಿ ನಾವು ಹೌದ್ರಿ, ಅಥವಾ ಪರಿಚಲನ ಕ್ರಿಯೆ ಅಂತೇಳಿ ಕೂಡ ಕರಿಬಹುದು. ಸರ್ಕ್ಯುಲೇಟರಿ ಪ್ರೊಸೆಸ್ ಅಂತ ಹೇಳ್ತಾ ಇದ್ದೀವಿ, ಸರ್ಕ್ಯುಲೇಟರಿ ಪ್ರೊಸೆಸ್. ಇಲ್ಲಿ ಸರ್ಕ್ಯುಲೇಟರಿ ಪ್ರೊಸೆಸ್ ಅಂತೇಳಿ ನೋಡಿದಾಗ ಪ್ರಮುಖವಾಗಿ ರಕ್ತ ಪರಿಚಲನಾ ಕ್ರಿಯೆ ಅಂತ ಕರಿತೀವಿ ನಾವು ಅದನ್ನು ಹೌದ್ರಿ, ರಕ್ತ ಪರಿಚಲನಾ ಕ್ರಿಯೆ ಅಂತೇಳಿ ಕರಿತಾ ಇದ್ದೀವಿ. ರಕ್ತ ಪರಿಚಲನಾ ಕ್ರಿಯೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ರಕ್ತದ ಸ್ಟಡಿ ಮಾಡ್ತಾ ಬರ್ತೀವಿ ಹೌದ್ರಿ, ರಕ್ತಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಹೇಳ್ತಾ ಬರ್ತೀವಿ. ದೆನ್ ನೆಕ್ಸ್ಟ್ ಒನ್ ಬ್ಲಡ್ ವೆಸಲ್ಸ್ ಅಂತ ಹೇಳಿ ನೋಡ್ತೀವಿ, ರಕ್ತ ನಾಳಗಳು ಅಂತೇಳಿ ಕರಿತೀವಿ. ರಕ್ತ ನಾಳಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಅಪಧಮನಿಗಳು, ಅಭಿಧಮನಿಗಳು, ಲೋಮನಾಳಗಳು ಇವೆಲ್ಲ ಏನಾಗಿವಪ್ಪ ಅಂತ ಕೇಳಿದಾಗ ರಕ್ತನಾಳಗಳು ಹೌದ್ರಿ, ರಕ್ತನಾಳಗಳು ಅಂತ ಹೇಳ್ಕೊಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಅದೇ ರೀತಿ ಈ ರಕ್ತವನ್ನು ದೇಹದ ಅಂಗಗಳಿಗೆ ಸರಬರಾಜು ಮಾಡುವಂಥ ದೇಹದ ಪ್ರಮುಖ ಅಂಗ ಯಾವುದಪ್ಪ ಅಂತೇಳಿ ನೋಡಿದಾಗ ಹಾರ್ಟ್, ಹೃದಯ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ನೋಡ್ರಿ, ಹೃದಯದ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ, ಬ್ಲಡ್ ವೆಸಲ್ಸ್ ಅಂದರೆ ರಕ್ತ ನಾಳಗಳ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ. ಅದೇ ರೀತಿ ರಕ್ತದ ಬಗ್ಗೆ ಪ್ರಮುಖವಾಗಿ ಸ್ಟಡಿ ಮಾಡ್ತಾ ಬರ್ತೀವಿ. ಇದು ಯಾವ ಒಂದು ವ್ಯವಸ್ಥೆಯಲ್ಲಿ ಅಂತೇಳಿ ನೋಡಿದಾಗ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತೇಳಿ ಕರಿತಾ ಇದ್ದೀವಿ. ಪರಿಚಲನಾ ಕ್ರಿಯೆ ಅಂತ ಕರಿತೀವಿ ನಾವು ಹೌದ್ರಿ, ಯಾವ ಕ್ರಿಯೆ ಪರಿಚಲನಾ ಕ್ರಿಯೆ ಅಂತೇಳಿ ಕರಿತಾ ಇದ್ದೀವಿ. ಎಸ್, ಹಾಗಾದರೆ ರಕ್ತ ಪರಿಚಲನಾ ಕ್ರಿಯೆ ಅಂತೇಳಿ ನೋಡಿದಾಗ ಇದರಲ್ಲಿ ಬ್ಲಡ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ನಾವು. ರಕ್ತ ಅಂತ ಹೇಳಿ ನೋಡ್ತಾ ಇದ್ದೀವಿ, ರಕ್ತ. ಎಸ್, ಹಾಗಾದ್ರೆ ಈ ಒಂದು ರಕ್ತದ ಕುರಿತಾದ ಅಧ್ಯಯನವನ್ನ ಯಾವ ಶಾಸ್ತ್ರ ಎನ್ನುವರು ಅಂತ ಪ್ರಶ್ನೆ ಕೇಳ್ತಾ ನಮ್ಗೆ ಹೌದ್ರಿ. ದ ಸ್ಟಡಿ ಆಫ್ ಬ್ಲಡ್ ದಟ್ ಇಸ್ ಕಾಲ್ಡ್ ಹೆಮೆಟಾಲಜಿ ಅಂತ ಹೇಳ್ತೀವಿ ನಾವು. ಯಾವ ಲಾಜಿ? ಹೆಮೆಟಾಲಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಹೆಮೆಟಾಲಜಿ ಹೆಮಾ ರೆಫರ್ಸ್ ಟು ಬ್ಲಡ್ ಅಂತೇಳಿ ಕೊಡ್ತಾ ಇದ್ದೀವಿ, ಲಾಜಿ ರೆಫರ್ಸ್ ಟು ಸ್ಟಡಿ ಅಂತೇಳಿ ಕೊಡ್ತಾ ಇದ್ದೀವಿ. ಹೆಮೆಟಾಲಜಿ ರಕ್ತದ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು? ಹೆಮೆಟಾಲಜಿ ಎನ್ನುವರು. ಅದೇ ರೀತಿ ಈ ಒಂದು ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ದ ಸೈಂಟಿಫಿಕ್ ಸ್ಟಡಿ ಆಫ್ ಬ್ಲಡ್ ದಟ್ ಈಸ್ ಕಾಲ್ಡ್ ಅವ್ರಿ ವೈಜ್ಞಾನಿಕ ಅಧ್ಯಯನ ಅಂತೇಳಿ ಕೊಡ್ತಾ ಇದ್ದೀವಿ. ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ನಾವು
ಸೆರಾಲಾಜಿ ಅಂತ ಕರೀತೀವಿ ನಾವು. ಯಾವ ಲಾಜಿ? ಸೆರಾಲಾಜಿ ಅಂತೇಳಿ ಕೊಡ್ತೀವಿ. ಸೆರಾಲಾಜಿ ಗೊತ್ತಿರಬೇಕು. ಸೆರಾಲಾಜಿಯನ್ನು ನಾವು ರಕ್ತದ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತೀವಿ. ರಕ್ತದ ಸಾಮಾನ್ಯ ಅಧ್ಯಯನವನ್ನು ಯಾವ ಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ? ಹೆಮಟಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ನೋಡ್ರಿ, ವೈಜ್ಞಾನಿಕ ಅಧ್ಯಯನ ಸೆರಾಲಾಜಿ ಅಂತೇಳಿ ಕೊಡ್ತೀವಿ. ಇಲ್ಲಿ ರಕ್ತದಲ್ಲಿ ಇನ್ನೊಂದು ಪಾಠ ಕಂಡು ಬರ್ತದ, ಒಂದು ಸಿರಮ್ ಅಂತೇಳಿ ಇರ್ತದ್ರಿ. ಹೌದ್ರಿ, ಸಿರಮ್ ಅಂತೇಳಿ ಕರಿತಾ ಇದ್ದೀವಿ. ಸಿರಮ್ ಅಂದ್ರೆ ಏನು? ರಕ್ತದಲ್ಲಿರ್ತಕ್ಕಂಥ ಎಲ್ಲ ಪ್ರೋಟೀನ್ಗಳನ್ನು ಹೊರಗೆ ತೆಗೆದಾಗ ಏನು ಬ್ಲಡ್ ಉಳಿತದಲ್ಲ, ಅದನ್ನೇ ನಾವು ಬ್ಲಡ್ ಸಿರಮ್ ಅಂತೇಳಿ ಕರಿತೀವಿ. ಈ ಒಂದು ಬ್ಲಡ್ ಸಿರಮ್ನ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು? ಸಿರಾಲಜಿ ಎನ್ನುವರು. ನೋಡ್ರಿ, ಇಂಗ್ಲೀಷಲ್ಲಿ ನೀವು ನೆನಪಿಟ್ಕೋಬೇಕು ಹೆಚ್ಚಾಗಿ. ಯಾಕಂತ ಕೇಳಿದಾಗ ನೇರವಾಗಿ ಯಾವ ರೀತಿ ಬರೀತಾನಂದ್ರೆ ಈ ರೀತಿ ಸಿರಾಲಜಿ ಅಂತೇಳಿ ಬರೆದು ಬಿಡ್ತಾನೆ. ಅವ್ರಿ ಸಿರಾಲಜಿ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಸಿರಮ್ ಏನಪ್ಪ ಅಂತ ಕೇಳಿದಾಗ ರಕ್ತದಲ್ಲಿರ್ತಕ್ಕಂಥ ಪ್ರೋಟೀನ್ಗಳನ್ನು ಹೊರಗಡೆ ತೆಗೆದಾಗ ಉಳಿಯುವಂಥ ರಕ್ತವನ್ನೇ ಏನಂತೇಳಿ ಕರಿತೀವಿ? ಸಿರಮ್ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ಸಿರಮ್ನ ಕುರಿತಾದ ಅಧ್ಯಯನವನ್ನು ಕೂಡ ನಾವು ಯಾವ ಲಾಜಿ ಅಂತೇಳಿ ಕರಿತೀವಿ? ಸಿರಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಈ ರೀತಿ ರಕ್ತದ ವೈಜ್ಞಾನಿಕ ಅಧ್ಯಯನ ಸಿರಾಲಜಿ ಅಂತೇಳಿ ಕರಿತಾ ಇದ್ದೀವಿ. ರಕ್ತದ ಸಾಮಾನ್ಯ ಅಧ್ಯಯನ ಹೆಮಟಾಲಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಅಥವಾ ಹೆಮಟಾಲಜಿ ರಕ್ತದ ರೋಗಗಳ ಕುರಿತಾದ ಅಧ್ಯಯನ ಅಂತ ಕೊಡಬಹುದು ನಾವು. ಹೌದ್ರಿ, ದ ಸ್ಟಡಿ ಆಫ್ ಬ್ಲಡ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. ರಕ್ತದ ರೋಗಗಳ ಕುರಿತಾದ ಅಧ್ಯಯನ ಯಾವ ಶಾಸ್ತ್ರ? ಹೆಮಟಾಲಜಿ ಅಂತೇಳಿ ಕೂಡ ಕರಿತಾ ಇದ್ದೀವಿ. ಈ ಒಂದು ರಕ್ತದ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂಥವ್ರು ಅಥವಾ ಡಾಕ್ಟರ್ಗಳಿಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಹೆಮಟಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಹೌದ್ರಿ, ಹೆಮಟಾಲಜಿಸ್ಟ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ರಕ್ತ ಇಲ್ಲಿ ರಕ್ತ ಅಂತ ಹೇಳಿ ನೋಡಿದಾಗ ಮಾನವನ ದೇಹದಲ್ಲಿ ಎಷ್ಟು ರಕ್ತ ಇರ್ತದಪ್ಪ ಅಂತ ಹೇಳಿ ನೋಡಿದಾಗ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸರಾಸರಿಯಾಗಿ 5.6 liters ಏನಿರುತ್ತದೆ? ರಕ್ತವಿರುತ್ತದೆ. ಹೌದ್ರಿ, ಸರಾಸರಿಯಾಗಿ 5.6 liters ಬ್ಲಡ್ ಇರುತ್ತದೆ ಅಂತ ಹೇಳ್ತೀವಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ. ಅದನ್ನೇ ನಾವು ಎಷ್ಟು ಕೊಡಬಹುದು? ಅಪ್ರಾಕ್ಸಿಮೇಟ್ಲಿ 6 liters ಅಂತೇಳಿ ಕೊಡಬಹುದು ಒಬ್ಬ ವ್ಯಕ್ತಿಯಲ್ಲಿ. ಅಂದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ರಕ್ತದ ಪ್ರಮಾಣ 6 liters ಅಂತೇಳಿ ಅಪ್ರಾಕ್ಸಿಮೇಟ್ಲಿ ಕೊಡ್ತಾ ಇದ್ದೀವಿ. ಅದು ಸರಾಸರಿಯಾಗಿ 5.6 liters ಅಂತೇಳಿ ಕೊಡಬಹುದು ಅಥವಾ 6 liters ಅಂತೇಳಿ ಕೊಟ್ಟಿರ್ತಾನೆ. ಸರಿಯಾಗಿ ಮಾಹಿತಿ ನೆನ್ಪಿಟ್ಕೊಂಡ್ರಿ. ದೆನ್ ನೆಕ್ಸ್ಟ್ ಒಂದು, ಈ ಒಂದು ರಕ್ತ ಅಂತೇಳಿ ನೋಡಿದಾಗ ರಕ್ತ ಎಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಹೌದ್ರಿ, ರಕ್ತ ಎಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಹೇಳಿ ನೋಡಿದಾಗ ಬೋನ್ ಮ್ಯಾರೋ ಅಂತ ಕರಿತೀವಿ ನಾವು. ಇಂಗ್ಲೀಷಲ್ಲಿ ಬೋನ್ ಮ್ಯಾರೋ, ಕನ್ನಡದಲ್ಲಿ ಅಸ್ಥಿ ಮಜ್ಜೆ ಅಂತ ಕರಿತೀವಿ ನಾವು. ಅಸ್ಥಿ ಮಜ್ಜೆ, ಬೋನ್ ಮ್ಯಾರೋ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಮೂಳೆಗಳ ಅಸ್ಥಿ ಮಜ್ಜೆಯಲ್ಲಿ ರಕ್ತ ಏನಾಗ್ತಾ ಬರ್ತದೆ? ಉತ್ಪಾದನೆಯಾಗುತ್ತಾ ಬರುತ್ತದೆ ಅಂತ ಹೇಳ್ತೀವಿ ಬೋನ್ ಮ್ಯಾರೋ ಅಂತೇಳಿ ಕರಿತಾ ಇದ್ದೀವಿ. ನೀವು ಸಾಮಾನ್ಯವಾಗಿ ಅಸ್ಥಿ ಮಜ್ಜೆ ಅಂದರೆ ಐಡಿಯಾ ಇರಬೇಕು. ಹೌದ್ರಿ, ಎಲ್ಲ ಈಗ ಮಾಂಸಾಹಾರಿ ಯಾರು ತಿಂತಿರ್ತಾರೋ ಅವ್ರಿಗೆ ಒಂದು ಐಡಿಯಾ ಇರ್ತದೆ. ಇಲ್ಲಿ ಮಾಂಸವನ್ನು ತಿನ್ನಬೇಕಾದ್ರೆ ಒಂದು ಬೋನ್ ಬರ್ತದೆ, ಹೌದ್ರಿ, ಮೂಳೆ ಅಂತೇಳಿ ಬರ್ತದೆ. ಆ ಮೂಳೆಯನ್ನು ಕಟ್ ಮಾಡಿದಾಗ ಅವ್ರೆ ನೀವು ಈಗ ಚಿಕನ್ ಲೆಗ್ ಪೀಸ್ ತಿನ್ಬೇಕಾದ್ರೆ ನಿಮ್ಗೆ ಅಲ್ಲಿ ಏನು ಬರ್ತದೆ? ಒಂದು ಬೋನ್ ಅಂತೇಳಿ ಬಂದಿರ್ತದೆ. ಆ ಬೋನ್ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ವಸ್ತು ಇರ್ತದೆ. ಹೌದ್ರಿ, ಅದನ್ನೇ ನಾವೇನಂತೇಳಿ ಕರಿತಾ ಇದ್ದೀವಿ ಅಸ್ಥಿ ಮಜ್ಜೆ ಅಂತೇಳಿ ಕರಿತೀವಿ ಬೋನ್ ಮ್ಯಾರೋ. ಆ ಬೋನ್ ಮ್ಯಾರೋದೊಳಗೆ ಏನು ಉತ್ಪಾದನೆ ಆಗ್ತಾ ಇದೆ? ರಕ್ತ ಉತ್ಪಾದನೆಯಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ರಕ್ತ ಉತ್ಪಾದನೆಯಾಗುತ್ತದೆ. ಈ ಒಂದು ರಕ್ತ ಮಾನವನ ದೇಹದಲ್ಲಿ ಅಂದರೆ ಆರೋಗ್ಯವಂತ ವ್ಯಕ್ತಿಯಲ್ಲಿ 5.6 liters ಇರುತ್ತದೆ. ಅಪ್ರಾಕ್ಸಿಮೇಟ್ಲಿ 6 liters ಅಂತೇಳಿ ಕೊಡ್ತಾ ಇದ್ದೀವಿ. ಎಸ್, ಹಾಗಾದರೆ ರಕ್ತ ಒಂದು ಎಂಥ ಅಂಗಾಂಶವಾಗಿದೆ ಅಂತ ಪ್ರಶ್ನೆ ಕೇಳ್ತಾ ನಾವು. ಹೌದ್ರಿ, ರಕ್ತ ಎಂಥ ಅಂಗಾಂಶವಾಗಿದೆ ಅಂತ ಹೇಳಿ ನೋಡಿದಾಗ ರಕ್ತ ಒಂದು ಸಂಯೋಜಕ ಅಂಗಾಂಶವಾಗಿದೆ, ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕೊಡ್ತೀವಿ ನಾವು. ಹೌದ್ರಿ, ರಕ್ತ ಒಂದು ಸಂಯೋಜಕ ಅಂಗಾಂಶವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಸಂಯೋಜಕ ಅಂಗಾಂಶ, ಕನೆಕ್ಟಿವ್ ಟಿಶ್ಯೂ ಆಗಿದೆ. ಏನು ಸಂಯೋಜಕ ಅಂಗಾಂಶ ಅಂತೇಳಿ ನೋಡಿದಾಗ ಈ ಒಂದು ರಕ್ತ ನೋಡ್ರಿ, ಇಲ್ಲಿ ಪಾಯಿಂಟ್ ಕೊಡ್ತಾ ಇದೀವಿ, ಇಲ್ಲೊಂದು ಪಾಯಿಂಟ್ ಏನದ ಅಂತ ಹೇಳಿ ನೋಡಿದಾಗ ಟಿಶ್ಯೂ ಅಂತೇಳಿ ಬರ್ತಾ ಇದೆ. ಹೌದ್ರಿ, ಅಂಗಾಂಶ ಅಂತೇಳಿ ಕೊಟ್ಟಿವಿ. ಅಂಗಾಂಶ ಅಂತೇಳಿ ನೋಡಿದಾಗ ಇದು ಬಹಳಷ್ಟು ಜೀವಕೋಶಗಳಿಂದ ಮಾಡಿದೆ. ಅಂದ್ರೆ ರಕ್ತದಲ್ಲಿ ಯಾವ್ಯಾವ ಜೀವಕೋಶಗಳದಾವಪ್ಪ ಅಂತೇಳಿ ನೋಡಿದಾಗ RBC ಅದ, WBC ಅದ, ಅದೇ ರೀತಿ ಪ್ಲೇಟ್ಲೆಟ್ಸ್ ಕಂಡು ಬರುತ್ತವೆ. ಫೀಲ್ ಮೀನ್ಸ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತಾ ಇದ್ವಿ. RBC, WBC, ಪ್ಲೇಟ್ಲೆಟ್ಸ್, ಇವೆಲ್ಲ ಅನೇಕ ಜೀವಕೋಶಗಳು. ದ ಗ್ರೂಪ್ ಆಫ್ ಸೆಲ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಜೀವಕೋಶಗಳ ಒಂದು ಸಮೂಹವನ್ನೇ ಏನಂತೇಳಿ ಕರಿತಾ ಇದ್ದೀವಿ? ಅಂಗಾಂಶ ಅಂತೇಳಿ ಕೊಡ್ತೀವಿ, ಟಿಶ್ಯೂ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ರಕ್ತ ಒಂದು ಅಂಗಾಂಶಕ್ಕೆ ಏನಂತೇಳಿ ಕೊಡ್ತಾ ಇದ್ದೀವಿ? ಉದಾಹರಣೆಯಾಗಿದೆ. ಹಾಗಾದ್ರೆ ರಕ್ತ ಎಂಥ ಅಂಗಾಂಶವಾಗಿದೆ ಅಂತೇಳಿ ನೋಡಿದಾಗ ಸಂಯೋಜಕ ಅಂಗಾಂಶವಾಗಿದೆ.
ಅವರ ರಕ್ತ ಎಂಥ ಅಂಗಾಂಶ ಸಂಯೋಜಕ ಅಂಗಾಂಶವಾಗಿದೆ ಅಂದರೆ ನೋಡ್ರಿ ಬ್ರೈನ್ನಿಂದ ರಕ್ತವನ್ನು ಹೌದ್ರಿ ಆ ರಕ್ತದಲ್ಲಿರ್ತಕ್ಕಂಥ ಎಲ್ಲ ಒಂದು ಹೌದ್ರಿ ಮಿನರಲ್ಗಳನ್ನು ಏನು ಮಾಡ್ತಾ ಬರ್ತದೆ ಅಂತ ಹೇಳಿದಾಗ ಬ್ರೈನಿಂದ ಅಪ್ ಟು ಹೋಲ್ ಬಾಡಿಗಳಿಗೆ ಏನು ಮಾಡ್ತಾ ಬರ್ತದೆ ಸರಬರಾಜು ಮಾಡ್ತಾ ಬರ್ತದೆ ರೀಚ್ ಮಾಡ್ತಾ ಬರ್ತದೆ ಆಕ್ಸಿಜನ್ ಮತ್ತು ಕಾರ್ಬನ್ ಹೌದ್ರಿ ಡೈ ಆಕ್ಸೈಡ್ಗಳು ಕೂಡ ಆ ರಕ್ತ ಹೊಂದಿರುತ್ತದೆ ಅಂತ ಹೇಳ್ತಾ ಇದ್ದೀವಿ ಈ ರೀತಿ ಒಂದು ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತಾ ಇದ್ದೀವಿ ಇಲ್ಲಿಂದ ನೋಡ್ರಿ 24 ಗಂಟೆಗಳ ಕಾಲ ಏನಾಗ್ತಾ ಇರ್ತದೆ ಸರ್ಕ್ಯುಲೇಷನ್ ಆಗ್ತಾ ಬರ್ತಿರ್ತದೆ ಹೌದ್ರಿ ಬ್ರೈನಿಂದ ಅಪ್ ಟು ಆ್ಯಂಕಲ್ ವರೆಗೂ ಪಾದಗಳವರೆಗೂ ರಕ್ತ ಏನಾಗ್ತಾ ಬರ್ತದೆ ಈ ರೀತಿ ಸರ್ಕ್ಯುಲೇಷನ್ ಆಗ್ತಾ ಬರ್ತದೆ ಅದಕ್ಕಾಗಿ ಇದೊಂದು ಎಂಥ ಅಂಗಾಂಶವಾಗಿದೆ ಅಂತ ಕೇಳಿದರೆ ಇದೊಂದು ಸಂಯೋಜಕ ಅಂಗಾಂಶವಾಗಿದೆ ಅಂತ ಹೇಳ್ತೀನಿ ಎಸ್ ಹಾಗಾದರೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ಇಲ್ಲಿ ರಕ್ತದ ಪಿ ಎಚ್ ಮೌಲ್ಯ ಏನು ಅಂತ ಅನೇಕ ಬಾರಿ ಪ್ರಶ್ನೆ ಬರ್ತದೆ ಹೌದ್ರಿ ರಕ್ತದ ಪಿ ಎಚ್ ಮೌಲ್ಯ ಪಿ ಎಚ್ ಅಂದರೆ ಪೊಟೆನ್ಶ್ ಆಫ್ ಹೈಡ್ರೋಜನ್ ಆರ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಒಂದು ದ್ರವ ಪದಾರ್ಥದಲ್ಲಿರ್ತಕ್ಕಂಥ ಹೈಡ್ರೋಜನ್ ಪ್ರಮಾಣವನ್ನು ಲೆಕ್ಕ ಹಾಕುವುದನ್ನೇ ಪಿ ಎಚ್ ಸ್ಕೇಲ್ ಅಂತೇಳಿ ಕರಿತೀವಿ ಅದು ಕೆಮಿಸ್ಟ್ರಿಯಲ್ಲಿ ಡಿಸ್ಕಷನ್ ಮಾಡ್ತಾರೆ ನಿಮಗೆ ಗೊತ್ತಿರಲಿ ಆದರೆ ಈ ರೀತಿ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಆರ್ ಪೊಟೆನ್ಶ್ ಆಫ್ ಹೈಡ್ರೋಜನ್ ಹಾಗಾದರೆ ರಕ್ತದಲ್ಲಿ ಎಷ್ಟು ಪರ್ಸೆಂಟೇಜ್ ಹೈಡ್ರೋಜನ್ ಅದ ಅವ್ರಿ ರಕ್ತದ ಪಿ ಎಚ್ ಮೌಲ್ಯ ಏನು ಅಂತೇಳಿ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳೋಣ ರಕ್ತದ ಪಿ ಎಚ್ ಮೌಲ್ಯ 7.4 ಅಂತ ಹೇಳ್ತೇವೆ ಅವ್ರಿ ರಕ್ತದ ಪಿ ಎಚ್ ಮೌಲ್ಯ ಏನಾಗಿದೆ 7.4 ಅಂತ ಹೇಳ್ತಾ ಇದ್ದೀವಿ 7.4 ಗೊತ್ತಿರಲಿ ಇದನ್ನು ಎಷ್ಟು ಬರೆದಿರ್ತಾನಪ್ಪ ಅಂತೇಳಿ ನೋಡಿದಾಗ ಅಪ್ ಟು 7.8 ವರೆಗೂ ಕೂಡ ಕೊಡ್ಬೋದು 7.4 to 7.8 ಅಂತ ಹೇಳಿ ನೋಡ್ತೀವಿ ಬಟ್ ನಾವು ಇಲ್ಲಿವರೆಗೂ ಎಕ್ಸಾಮ್ಗಳಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಅತಿ ಹೆಚ್ಚು ಏನು ಕೊಟ್ಟಾನಪ್ಪ ಅಂತೇಳಿ ನೋಡಿದಾಗ ರಕ್ತದ ಪಿ ಎಚ್ ಮೌಲ್ಯ 7.4 ಅಂತೇಳಿ ಕೊಟ್ಟಿರ್ತಾನ ಯಾವ ವ್ಯಕ್ತಿಯ ರಕ್ತದ ಪಿ ಎಚ್ ಮೌಲ್ಯ 6.8 ಕಡಿಮೆಯಾಗುತ್ತದೆಯೋ ಮತ್ತು ಯಾವ ವ್ಯಕ್ತಿಯ ರಕ್ತದ ಪಿ ಎಚ್ ಮೌಲ್ಯ 7.8 ಹೆಚ್ಚಾಗುತ್ತದೆಯೋ ಆ ವ್ಯಕ್ತಿ ಸಾಯುತ್ತಾನೆ ಪಾಯಿಂಟ್ ಗೊತ್ತಿರಲಿ ರಕ್ತದಲ್ಲಿ ಹೈಡ್ರೋಜನ್ ಪ್ರಮಾಣ ಏನಾಗಬಾರ್ದು ಹೆಚ್ಚುನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀವಿ ಈ ರೀತಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಪಿ ಎಚ್ ಮೌಲ್ಯ ಅಂತ ಹೇಳ್ತಾ ಇದ್ದೀವಿ ರಕ್ತದ ಪಿ ಎಚ್ ಮೌಲ್ಯ 7.8 ಅಂತ ಹೇಳ್ತೀವಿ ರಕ್ತದ ಪಿ ಎಚ್ ಮೌಲ್ಯ 7.8 ದೆನ್ ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ರಕ್ತ ಅಂತೇಳಿ ನೋಡಿದಾಗ ರಕ್ತ ಮತ್ತು ನೀರು ಹೌದ್ರಿ ರಕ್ತ ಮತ್ತು ನೀರು ಅಂತೇಳಿ ತೆಗೆದುಕೊಂಡಾಗ ಯಾವುದರ ಸಾಂದ್ರತೆ ಹೆಚ್ಚದ ಯಾವುದರ ಸಾಂದ್ರತೆ ಕಡಿಮೆ ಅದ ಅಂತೇಳಿ ನೋಡ್ತಾ ಬರಬೇಕು ಇಲ್ಲಿ ನೋಡ್ರಿ ನೀವು ನೀರಿನಲ್ಲಿ ರಕ್ತ ಹಾಕಿದ್ರೆ ಅಂತ ತಿಳ್ಕೊ ರಕ್ತ ಮುಳುಗ್ತದೋ ತೇಲ್ತದೋ ಐಡಿಯಾ ಇರಬೇಕು ನಮಗೆ ಹೌದ್ರಿ ನೀರಿನಲ್ಲಿ ರಕ್ತವನ್ನು ಹಾಕಿದಾಗ ಈ ರಕ್ತ ಏನಾಗ್ತದೆ ಅಂತೇಳಿ ನೋಡಿದಾಗ ಮುಳುಗುತ್ತದೆ ಕಾರಣ ನೀರಿಗಿಂತ ರಕ್ತದ ಸಾಂದ್ರತೆ ಏನಾಗಿದೆ ಹೆಚ್ಚಾಗಿದೆ ನೀರಿನ ಡೆನ್ಸಿಟಿ ಏನಾಗಿದೆ ಕಡಿಮೆ ಅದ ಅವ್ರಿ ನೀರಿನ ಸಾಂದ್ರತೆ ಏನಾಗಿದೆ ಕಡಿಮೆ ಇದೆ ರಕ್ತದ ಸಾಂದ್ರತೆ ಏನಾಗಿದೆ ಹೆಚ್ಚಾಗಿದೆ ನೀರಿನ ಸಾಂದ್ರತೆ ನಾವು ಸಾಮಾನ್ಯವಾಗಿ ಕೊಡ್ತೀವಿ 1000 kg/m³ ಅಂತೇಳಿ ಕೊಡ್ತೀವಿ ಹೌದ್ರಿ 1000 kg/m³ ಅದೇ ರೀತಿ ರಕ್ತದ ಸಾಂದ್ರತೆ 1060 kg/m³ ಅಂತೇಳಿ ಕೊಡ್ತೀವಿ ಅಂದರೆ ಇಲ್ಲಿ ನಾವು ಪಾಯಿಂಟ್ ನೋಡ್ತಾ ಇದ್ದೀವಿ ನೀರಿಗಿಂತ ರಕ್ತದ ಸಾಂದ್ರತೆ ಏನಾಗಿದೆ ಹೆಚ್ಚಾಗಿದೆ ಅಂತೇಳಿ ಕೊಡ್ತೀವಿ ನೀರಿಗಿಂತ ರಕ್ತದ ಸಾಂದ್ರತೆ ಹೆಚ್ಚಾಗಿದೆ ನೆನ್ಪಿಟ್ಕೋರಿ ಸಾಂದ್ರತೆಯ ಒಂದು ಏಕಮಾನ kg/m³ ಅಂತೇಳಿ ಕೊಡಬಹುದು ಅವರು ಒಂದು ಏಕಮಾನ kg/m³ ಅಂತೇಳಿ ಕೊಡಬಹುದು ನೆನ್ಪಿಟ್ಕೋರಿ ಈ ರೀತಿ ನೀರಿಗಿಂತ ರಕ್ತದ ಸಾಂದ್ರತೆ ಹೆಚ್ಚಾಗಿದೆ ದೆನ್ ನೆಕ್ಸ್ಟ್ ಒನ್ ಈ ಒಂದು ರಕ್ತ ಅಂತೇಳಿ ಬಂದಾಗ ರಕ್ತ ಯಾವ ರೂಪದಲ್ಲಿ ಕಂಡು ಬರುತ್ತದೆ ಹೆಚ್ಚಾಗಿ ಅಂತೇಳಿ ನೋಡಿದಾಗ ರಕ್ತ ದ್ರವ ರೂಪದಲ್ಲಿ ಕಂಡು ಬರ್ತದೆ ಅವ್ರು ಯಾವ ರೂಪದಲ್ಲಿ ದ್ರವ ರೂಪದಲ್ಲಿ ಅಂತ ಹೇಳ್ತೀವಿ ಹೆಚ್ಚಾಗಿ ದ್ರವ ರೂಪದಲ್ಲಿ ಕಂಡು ಬರ್ತದ ಹಾಗಾದ್ರೆ ರಕ್ತ ಇಲ್ಲಿ ನಮಗೆ ಮತ್ತೆ ಘನ ರೂಪದಲ್ಲಿ ಕೂಡ ಕಂಡು ಬರ್ತದ ಘನ ಮತ್ತು ದ್ರವ ರೂಪದಲ್ಲಿ ರಕ್ತವಿರುತ್ತದೆ ಹಾಗಾದ್ರೆ ದ್ರವ ರೂಪದಲ್ಲಿ ಹೆಚ್ಚಾಗಿ ಯಾವುದು ಕಂಡು ಬರ್ತದ ಘನ ರೂಪದಲ್ಲಿ ಯಾವ್ಯಾವ ಕಣಗಳ ಕಂಡು ಬರ್ತಾವ ಅಂತೇಳಿ ಅವ್ರೆ ನಾವು ಮಾಹಿತಿ ನೋಡ್ತಾ ಬರಬೇಕು ಇಲ್ಲಿ ನೋಡ್ರಿ ರಕ್ತ ದ್ರವ ಮತ್ತು ಘನ ರೂಪದಲ್ಲಿ ಏನಾಗುತ್ತದೆ ಕಂಡು ಬರುತ್ತದೆ ಬ್ಲಡ್ ಅಂತೇಳಿ ಕೊಡ್ತಾ ಇದ್ದೀವಿ ರಕ್ತ ಈ ಒಂದು ರಕ್ತ ಅಂತೇಳಿ ನೋಡಿದಾಗ ನೋಡ್ರಿ ಹೆಚ್ಚಾಗಿ ಅಂದರೆ 55% ಲಿಕ್ವಿಡ್ ಕಂಟೆಂಟ್ ಇರ್ತದ ದ್ರವ ರೂಪ ಕಂಡು ಬರುತ್ತದೆ
ಅದೇ ರೀತಿ ರಿಮೈನಿಂಗ್ 45% ಸಾಲಿಡ್ ಸ್ಟೇಟಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಸಾಲಿಡ್ ಸ್ಟೇಟಲ್ಲಿ ಕಂಡು ಬರ್ತದೆ. ಹಾಗಾದರೆ ರಕ್ತದಲ್ಲಿ ದ್ರವ ರೂಪದಲ್ಲಿ ಹೆಚ್ಚಾಗಿ ಏನು ಕಂಡು ಬರ್ತದೆ, ದ್ರವ ರೂಪದಲ್ಲಿ ಹೆಚ್ಚಾಗಿ ಏನು ಕಂಡು ಬರ್ತದೆ ಮತ್ತು ಘನ ರೂಪದಲ್ಲಿ ಏನೇನು ಕಂಡು ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಅವರೇ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಬರೋಣ. ಈ ರೀತಿ ಒಂದು ರಕ್ತದ ಗುಂಪುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲೆಸನ್ ಅದ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.